ವ್ಯಾಖ್ಯಾಮುದ್ರಾಂಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ವಿಪ್ರದ್ಭಿನ್ನ ಸ್ಫಟಿಕರುಚಿರೇ ಪುಂಡರೀಕೇ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷದೈರಂಶ ವಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮನಿ ಮಗಾಹ ನಮಸ್ವಾಮಿನ್ ರಾಮಪ್ರಿಯತಮನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಭರತಮ ಕೃಷ್ಣೇಷ್ಠ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದೇಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾತ್ಯಮೀಶ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಜೈವ ನರೋತ್ತಮಂ ದೇವೀಂ ಸರಸ್ವತೀ ವ್ಯಾಸಂ ತತೋ ಜಯ ಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 87ನೆಯ ಪ್ರವಚನ. ಧರ್ಮರಾಜನಿಗೆ ರಾಜತನದಲ್ಲಿ ದೊರೆತನದಲ್ಲಿ ಇರುವಂತೆ ಮತ್ತೆ ಭೀಷ್ಮ ತಿಳಿಸಿ, ನಿನ್ನನ್ನೆಲ್ಲರೂ ಬಂಧುಗಳು ಬೆಂಬಲಿಸ್ತಾರೆ, ಬೆಂಬಲಿಸಲಿ, ನಿನ್ನಿಂದಾಗಿ ಅವರು ಬದುಕಿ ಬರಲಿ ಅಂತ ಹೇಳಿ ಆಶಿಸ್ತಾರೆ. ಧರ್ಮರಾಜನ ವಿಶೇಷವಾದಂತಹ ಗುಣಲಕ್ಷಣಗಳ ಬಗ್ಗೆ ತಿಳಿಸಿಕೊಡ್ತಾರೆ. ದುಷ್ಟಂ ಶೂರಂ ಪ್ರಹರ್ತಾರಂ ಅನುಶಂಸಂ ಜಿತೇಂದ್ರಿಯಂ ಅಂತ. ನೀನು ಶ್ರೇಷ್ಠನಿದ್ದಿ, ಹಿರಿಯನಿದ್ದಿ, ಉತ್ತಮತ್ವ ನಿನ್ನಲ್ಲಿದೆ, ಪರಾಕ್ರಮಿಯು ನೀನಾಗಿದೆ. ಆ ರೀತಿಯಾಗಿ ಶತ್ರುಗಳ ಮೇಲೆ ನೀನು ಬಹಳ ಬಿರುಸಾಗಿ ಹೋರಾಟವನ್ನು ಮಾಡಿದವ ಮಾಡುವವ ಅಂತ ಹೇಳಿ ನಿನ್ನಲ್ಲಿ ಕಠೋರತೆ ಉಂಟು ಅಂತಲ್ಲ, ತುಂಬ ಮೃದುವಾದವ ನೀನು. ಹಾಗಾಗಿ ನಿನ್ನನ್ನು ಅವರು ಎಲ್ಲ ನಿನ್ನಲ್ಲಿ ನೀನು ಬೇಕಾದಾಗಿ ನಿನ್ನನ್ನು ಹದ್ದುಬಸ್ತಿನಲ್ಲಿಟ್ಟುಕೊಂಡಿದ್ದಿ. ಹಾಗಾಗಿ ಅಂತಹ ನಿನ್ನನ್ನು ಎಲ್ಲರೂ ಸಹ ಸೇರಿ ಸೇವಿಸುವಂತಾಗಲಿ ಅಂತ ಧರ್ಮರಾಜನ ಬಗ್ಗೆ ಭೀಷ್ಮರು ಆಶಿಸ್ತಾ ಇದ್ದಾರೆ. ವತ್ಸಲಂ ಸಮಿಭಕ್ತಾರಂ ಉಪಜೀವಂತು ಬಾಂಧವಾಹ, ನೀನು ಪ್ರಜಾವತ್ಸಲನಿದ್ದಿ, ಎಲ್ಲರಿಗೂ ಪ್ರಿಯನಾಗಿರುವೆ. ಅಜಾತಶತ್ರು ಅಂತ ತಾನೇ ಅವನ ಹೆಸರು. ಬೇಕಾದ ಸವಲತ್ತುಗಳನ್ನೆಲ್ಲರಿಗೂ ಚೆನ್ನಾಗಿ ರಾಜ್ಯದ ಬೊಕ್ಕಸವನ್ನು ಹಂಚುವವ ನೀನು, ದೋಚುವವಲ್ಲ ನೀನು. ಹೀಗಾಗಿ ನಿನ್ನನ್ನು ನಿನ್ನ ತಮ್ಮಂದಿರು ಬಂಧುಗಳು ರಾಜ್ಯದಲ್ಲಿ ನೆಲೆಗೊಂಡ ಬಳಿಕ ಸಂಭ್ರಮಿಸುವಂತಾಗಲಿ ಅಂತ. ಈತ ಧರ್ಮರಾಜ ಮತ್ತೆ ಭೀಷ್ಮರಲ್ಲಿ ಪ್ರಶ್ನೆ ಕೇಳುತ್ತಾನೆ. ಸ್ವಧರ್ಮದಲ್ಲಿ ನೆಲೆಗೊಂಡಾಗ ಇರಬೇಕಾದಂತಹ ಚಿಂತನೆಗಳು, ಚಾತುರ್ವರ್ಣ್ಯಗಳು ಬ್ರಾಹ್ಮಣರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಬಂದದ್ರಿಂದ ಕೇಳಿಬಿಟ್ಟವ. ಸೀದಾ ಕೇಳಿದ, ಸ್ವಕರ್ಮಣ್ಯ ಅಪರೇ ಯುಕ್ತಾಹ ತಥೈವ ಅನ್ಯೇ ವಿಕರ್ಮಣಿ ಅಂತಾನೆ. ಕೆಲವರು ಅವರ ಕೆಲಸದಲ್ಲಿ ತೊಡಗ್ತಾರೆ ಏನು ತಪ್ಪಿಲ್ಲ, ಕೆಲವರು ಅವರ ಕೆಲಸದಲ್ಲಿ ತೊಡಗುವುದಿಲ್ಲ, ವಿರುದ್ಧ ಕರ್ಮಗಳಲ್ಲಿ ಅವರಿಗೆ ಹೇಳಸಿದ್ದ ಕರ್ಮಗಳಲ್ಲೆಲ್ಲ ತೊಡಗಿರುತ್ತಾರೆ. ತೇಷಾಂ ವಿಶೇಷವಾಚಕ್ಷುವ, ಅವರದ್ದು ಏನು ಸ್ಪೆಷಾಲಿಟಿಗಳು, ವ್ಯತ್ಯಾಸ ಏನು ಅವರಲ್ಲಿ, ಅವರನ್ನು ಹೇಗೆ ಗುರುತಿಸಬೇಕು, ಏನು ವ್ಯವಸ್ಥೆ ಬ್ರಾಹ್ಮಣನ. ಹಾಗಾಗಿ ಅಂತಹ ಬ್ರಾಹ್ಮಣರ ಬಗ್ಗೆ ನನಗೆ ಹೇಳಬೇಕು ಅಂತ ಪಿತಾಮಹ ಅಂತ ಕರೆದು ಕೇಳುತ್ತಾನೆ. ಸ್ವಲ್ಪ ಬಿಗುವಾಗಿಯೇ ಭೀಷ್ಮರು ಪರಿಚಯವನ್ನು ಕೊಡುತ್ತಾರೆ ಅಂತ ನಾನು ಮೊದಲೇ ಹೇಳಿಕೊಳ್ಳುತ್ತೇನೆ. ಯಾಕೆಂದ್ರೆ ಕೇಳುಗರು ಮತ್ತೆ ಒಮ್ಮೆಲೆ ಓ ಹಾ ಆಗುವುದು ಬೇಡ. ಅವರವರ ಕರ್ಮದಲ್ಲಿ ಅವರವರು ತೊಡಿಸಿಕೊಂಡಾಗ ಆ ಬ್ರಾಹ್ಮಣರನ್ನು ಅಂತ ಜ್ಞಾನಿಗಳನ್ನು ಅಂತ ಯೋಗ್ಯರನ್ನು ಹೇಗೆ ಗುರುತಿಸ್ತಾರೆ, ಗುರುತಿಸಬೇಕು. ರಾಜನಾದವ ತಮ್ಮ ಕೆಲಸವನ್ನು ಬಿಟ್ಟುಕೊಟ್ಟಿರತಕ್ಕಂಥ ಇತರ ಕೆಲಸಗಳನ್ನು ಮಾಡುತ್ತಿರುವ ಸ್ವಧರ್ಮ ಅಲ್ಲದೇ ಇದ್ದಾಗ ಆಗಿರತಕ್ಕಂತಹ ಆ ವ್ಯಕ್ತಿಗಳ ಪರಿಚಯವನ್ನು ರಾಜ ಹೇಗೆ ಮಾಡಿಕೊಳ್ಳುತ್ತಾನೆ, ರಾಜ ಎಷ್ಟು ಅಂತವರಿಗೆ ಮನ್ನಣೆ ಕೊಡುತ್ತಾನೆ ಅನ್ನೋದರ ಬಗ್ಗೆ ಸ್ವಲ್ಪ ಶುದ್ಧವಾದ ಕ್ಲಿಯರ್ ಕಟ್ ಹೇಳ್ತೇವಲ್ಲ ಅಂತಹ ಒಂದು ಅಭಿಪ್ರಾಯ ಇಲ್ಲಿ ಭೀಷ್ಮನಿಂದ ಬರ್ತದೆ. ಮುಖ್ಯವಾಗಿ ಹೇಳುತ್ತಾನವನು, ವಿದ್ಯಾಲಕ್ಷಣ ಸಂಪನ್ನ ಸರ್ವತ್ರ ಆಗಮದರ್ಶಿನ, ಒಳ್ಳೆ ಅಧ್ಯಯನ ಮಾಡಿದ್ದಾರೆ, ಅದಕ್ಕೆ ಬೇಕಾಗಿರತಕ್ಕಂಥವರಲ್ಲಿ ಗುಣಗಳು ತುಂಬಿವೆ, ಎಲ್ಲ ವಿಷಯದಲ್ಲಿಯೂ ವೇದಗಳನ್ನೇ ಮುಂದಿಟ್ಟುಕೊಳ್ತಾರೆ, ತೋರಿಸಿಕೊಡ್ತಾರೆ, ನಡೆಯಲ್ಲಿ ತರ್ತಾರೆ,
ಇಂಥವರನ್ನ ನಾನು ಕರಿತೇನೆ ಹೀಗೆ ಅಂತವರನ್ನ ಹೀಗೆ ಕರೀತಾರೆ. ಏತೆ ಬ್ರಹ್ಮ ಸಮಾಹಾರಾಜನ್ ಬ್ರಾಹ್ಮಣ ಪರಿಕೀರ್ತಿತ, ಇವರನ್ನು ಬ್ರಹ್ಮ ಸಮರು ಅಂತ ಹೇಳ್ತಾರೆ ಬ್ರಾಹ್ಮಣರನ್ನು. ಹಾ, ಬಹಳ ಎತ್ತರದ ಸ್ಥಾನಮಾನ. ಒಂದು ದೃಷ್ಟಿಯಿಂದ ಇಲ್ಲಿ ಬ್ರಹ್ಮಶಬ್ದ ಚತುರ್ಮುಖನಿಗೆ ಹೇಳಿಕೊಟ್ಟ ಹಾಗೆಯೂ, ದೇವರನ್ನು ತಿಳಿಸಿದಾಗಿಯೋ. ಇವರೆಲ್ಲ ದೊಡ್ಡವರು, ಭಾರಿ ಎತ್ತರದವರು. ಒಳ್ಳೆ ಅಧ್ಯಯನ ಇದೆ, ಅದನ್ನು ನಡೆಸಿಕೊಡ್ತಾ ಇದ್ದಾರೆ, ಅದವರಲ್ಲಿ ಕಾಣುತ್ತದೆ ಅಂತ. ಇವರನ್ನು ರಾಜ ಹೆಚ್ಚಿನ ಲೆಕ್ಕಾಚಾರದಲ್ಲಿ ನೋಡಿಕೊಳ್ಬೇಕೆನ್ನುವ ನೆಲೆಯಲ್ಲಿ ಪ್ರಪ್ರಥಮವಾಗಿ ಇವರ ಬಗ್ಗೆ ಮಾತಾಡಿದ ಮತ್ತು ಸ್ವಲ್ಪ ಕಡಿಮೆಯ ಬಗ್ಗೆ ಇರತಕ್ಕಂಥ ಚಿಂತನೆಯನ್ನು ಉಲ್ಲೇಖ ಮಾಡಿದ. ಋಗ್ಯಜು ಸಾಮ ಸಂಪನ್ನಾ ಸ್ವೇಷು ಕರ್ಮಸು ಅವಸ್ಥಿತಾ ಏತಾಹ ದೇವಸಮಾಹ ರಾಶ ಬ್ರಾಹ್ಮಣ ಪರಿಕೀರ್ತಿತ. ಇನ್ನು ದೇವಸಮ ಅಂತ ಅಂದ್ರೆ ದೇವತೆಗಳ ಸಮ. ಅಲ್ಲಿ ಬ್ರಹ್ಮಶಮ ಆದ್ರಿಂದ ಅನ್ನೋದಕ್ಕೆ ಅಂತ ಹೇಳಿದ್ರೆ, ಒಂದು ಭಗವಂತನಡೆಗೆ ಹೋಗಬೇಕು ನಾವು ಅರ್ಥವನ್ನು, ಇಲ್ಲ ಚತುರ್ಮುಖನನ್ನು ಮಾತಾಡಿಸಬೇಕು. ಜೀವರಿಗೆ ಜೀವರ ಸಾಮ್ಯವನ್ನು ಹೇಳುವುದಾದ್ರೆ, ದೇವರ ಸಾಮ್ಯ ಹೇಳಲಿಕ್ಕೆ ಯಾರಿಗೂ ಬರದೇ ಇರುವುದರಿಂದ ಅಧಿಕ ದೃಷ್ಟಾಂತ ಅಂತ ಅರ್ಥ ಮಾಡೋದೊಂದು ವಿಷಯ ಬೇರೆ. ಉಳಿದವರನ್ನು ಹೇಳುತ್ತಾನೆ. ಒಳ್ಳೆ ವೇದಗಳು ಗೊತ್ತಿವೆ, ಎಲ್ಲ ವಿದ್ಯೆಗಳು ಗೊತ್ತಿಲ್ಲ, ವೇದಗಳು ಗೊತ್ತಿವೆ. ತಮ್ಮ ಕೆಲಸವನ್ನು ಎಂದೂ ಬಿಡಲಿಲ್ಲ ಅವರು. ಇಂಥವರನ್ನು ನಾವು ದೇವತೆಗಳಿಗೆ ಸಮ ಅಂತ ಹೇಳುತ್ತೇವೆ ಅಂತ. ಎಲ್ಲ ದೇವತೆಗಳು ದೇವತೆಗಳ ಹಾಗೆ ತಮ್ಮ ಕೆಲಸವನ್ನು ಬಿಡುವುದಿಲ್ಲ, ಒಳ್ಳೆ ಅಧ್ಯಯನವನ್ನು ಮಾಡಿಕೊಂಡಿರುತ್ತಾರೋ ಅಂಥವರನ್ನು ನಾನು ದೇವಸಮ ಬ್ರಾಹ್ಮಣರು ಅಂತ ಹೇಳುತ್ತೇನೆ ಅಂತ. ಮತ್ತೆ ಉಳಿದವರಿದ್ದಾರಲ್ಲ, ವೇದವನ್ನು ಉಪಯೋಗಿಸಿಕೊಂಡು ಬದುಕುವವರು, ಸ್ವಲ್ಪ ಮಾತಾಡ್ತಾರೆ ಭೀಷ್ಮ. ವೇದವನ್ನು ಉಪಯೋಗಿಸಿಕೊಂಡವರ ಬಗ್ಗೆ ಮಾತಾಡಿ ಆಯಿತು, ವೇದವನ್ನು ಉಪಯೋಗಿಸಿಕೊಂಡು ಬದುಕುವವರ ಬಗ್ಗೆ ಮಾತಾಡಲಿಕ್ಕುಂಟು. ಈಗ ಅದರಿಂದ ಕ್ಯಾಶ್ ಮಾಡ್ತಾರೆ, ದುಡ್ಡು ಮಾಡ್ತಾರೆ, ವೃತ್ತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುತ್ತಾರೆ ಅಂದ ತಕ್ಷಣ ಅವರ ಸ್ಟಾರ್ ಕಮ್ಮಿ ಆಗ್ತದೆ, ಅವರ ಡಿಗ್ರಿ ಕೆಳಗೆ ಬೀಳುತ್ತದೆ. ಹೇಳ್ತಾನೆ, ಋತ್ವಿಕ ಪುರೋಹಿತ ಮಂತ್ರಿ ದೂತ ವಾರ್ತಾ ಸುಕರ್ಷಕ ಇವರೆಲ್ಲರೂ ಸಹ ಏತೆ ಕ್ಷತ್ರ ಸಮಾಹಾರಾಜನ್ ಬ್ರಾಹ್ಮಣ ಪರಿಕೀರ್ತಿತ. ಇವರೆಲ್ಲ ಕ್ಷತ್ರಿಯರ ಹಾಗೆ, ಕ್ಷತ್ರಿಯರು ಅಂತ ಹೇಳಲಿಲ್ಲ, ಅದಕ್ಕೆ ಸಮಶಬ್ದ ಹೇಳಿದ್ದು. ಇಲ್ಲೆಲ್ಲ ಶಬ್ದಗಳು ನಾವೀಗ ಅವರು ಕ್ಷತ್ರಿಯರು ಅಂತ ಹೇಳುವುದಿಲ್ಲ, ಪುರೋಹಿತ ಕ್ಷತ್ರಿಯನ ಅಲ್ಲ, ಕ್ಷತ್ರ ಸಮ. ಯಾಕೆಂದ್ರೆ ಪುರೋಹಿತದಿಂದ ಅವನು ದುಡ್ಡನ್ನು ಪಡಿತಾನೆ, ದುಡ್ಡಿಗೋಸ್ಕರ ಪುರೋಹಿತವನ್ನು ಬೆಳೆಸ್ತಾನೆ, ಎಸ್ಟಾಬ್ಲಿಷ್ ಮಾಡುತ್ತಾನೆ. ಹಾಗಾಗಿ ಅವನು ಶುದ್ಧ ಬ್ರಾಹ್ಮಣ ಅಂದ್ರೆ ವೇದವನ್ನು ಉಪಯೋಗಿಸಿಕೊಳ್ಳದವ ಅಂತ. ವಿದ್ಯೆಯಿಂದ ವೃತ್ತಿ ಎನ್ನುವಂಥದ್ದು ಅದು ಬ್ರಾಹ್ಮಣನಿಗೇ ಹೇಳಿಸಿದ್ದಲ್ಲ ಅಂತ ಹೇಳ್ತಾರೆ. ವಿದ್ಯೆಯಿಂದ ಧನ ಸಂಪಾದನೆ ಮಾಡುವ, ಧನಾರ್ಜನೆ ಮಾಡುವಂಥದ್ದು ಅಧ್ಯಯನ ಮಾಡಿಕೊಂಡಿರತಕ್ಕ ಒಬ್ಬ ಪಂಡಿತನಿಗೂ ಹೇಸಿಗೆ ಕೆಲಸ ಅದು ಅಂತ. ಇನ್ನೆಂತ ಹೇಳು, ಇನ್ನು ಕ್ಷತ್ರಿಯರು ವೈಶ್ವರ್ಯ ಎಲ್ಲ ವಿದ್ಯೆಯನ್ನು ಮಾರಿ ಬದುಕುವುದು ಹೌದಾ? ವಿದ್ಯೆಯ ಹೇಳಿಕೊಡುವಿಕೆ ಇರುವುದು ಬ್ರಾಹ್ಮಣ ಆಯತ್ತ, ಅವನು ಅದನ್ನು ದುಡ್ಡಿಗಾಗಿ ಮಾರಬಾರ್ದು. ಎರಡು ಮೂರು ರೀತಿಯಲ್ಲಿ ವಿದ್ಯೆಯನ್ನು ಕೊಡಲಿಕ್ಕೆ ಬರ್ತದೆ. ಒಂದು ದುಡ್ಡಿಗಾಗಿ ಹೌದು, ಇನ್ನೊಂದು ವಿದ್ಯೆಗಾಗಿ. ಅವನಲ್ಲಿರತಕ್ಕ ವಿದ್ಯೆಯನ್ನು ಇವ ಪಡಿಲಿಕ್ಕೆ, ಇವನ ವಿದ್ಯೆಯನ್ನು ಅವನು ಹೇಳಿಕೊಡು. ಇಂಥದ್ದೆಲ್ಲ ಹಿಂದೆ ಎಲ್ಲ ನಡೀತಾ ಇತ್ತು, ನಡೀತದೆ ಎಕ್ಸ್ಚೇಂಜ್ ವಿದ್ಯೆಯಲ್ಲಿ. ಇನ್ನು ಕೆಲವು ವಿದ್ಯೆ ಅಂದ್ರೆ ಸೇವೆ ಮಾಡಿ ಅವರಿಗೆ ಬೇಕಾದನ್ನು ನಡೆಸಿಕೊಟ್ಟು ಅವರ ಕೈಂಕರ್ಯನ್ನು ನಡೆಸುವ ಮೂಲಕ ಅವರಿಂದ ಸಂತೋಷದಲ್ಲಿ ಮೆಲ್ಲ ಪಡೆಯತಕ್ಕಂತಹ, ಅದು ಒಂದು ರೀತಿಯ ಸಂಬಳದಂತೆ ಕಾಣಿಕೆಯಂತೆ ಆ ಲೆಕ್ಕಾಚಾರದಲ್ಲಿ. ಏನು ವಸ್ತು ಪ್ರಕಾರದಲ್ಲಿ ಕೊಟ್ಟಿಲ್ಲ ಇವ, ವಿದ್ಯೆಯನ್ನು ಕೊಟ್ಟಿಲ್ಲ, ಆದರೆ ತನ್ನ ಫಿಸಿಕಲ್ ಅಥವಾ ಇನ್ನಿತರ ಸೇವೆಯನ್ನು ಕೊಟ್ಟ ಅಂತ. ಹೀಗೆ ಒಂದು ದುಡ್ಡು ಕೊಟ್ಟೋ, ಒಂದು ಸೇವೆಯಿಂದಲೋ, ಒಂದು ವಿದ್ಯೆಯಿಂದಲೋ ವಿದ್ಯಾವಂತನಾಗುವ, ಆದರೆ ವಿದ್ಯೆಯನ್ನು ಮಾರುವುದು ಸರಿ ಇಲ್ಲ. ಅಂದರೆ ಋತ್ವಿಕ್ ಹೋಮವನ್ನು ನಡೆಸಿಕೊಡುವವ, ಪುರೋಹಿತ ಅಥವಾ ವೇದ ಮಂತ್ರಗಳನ್ನು ಹೇಳಿಕೊಡುವ, ವೇದ ಮಂತ್ರವನ್ನು ಹೇಳುವವ ಅಥವಾ ಮಂತ್ರಿ ಸಲಹೆಗಾರ, ಒಬ್ಬ ಬ್ರಾಹ್ಮಣ ಮಂತ್ರಿ ಇರ್ತಾನೆ ರಾಜನಿಗೆ, ಅವನು ಸಲಹೆ ಕೊಟ್ಟು ಸೀದ ಹೋಗುವುದಿಲ್ಲ, ವೈದಿಕವಾದ ಸಂಬಂಧಗಳನ್ನು ತಿಳಿಸಿಕೊಡ್ತಾನೆ, ವೇದದಲ್ಲಿ ಹೀಗಿರ್ತದೆ, ಹೀಗೆ ನಡೆಸಬೇಕು ರಾಜ ಅಂತ. ಇದು ವೈದಿಕ ಅಂತಾನೆ, ಇದು ವೈದಿಕೀಯ ಶ್ರುತಿ ಅಂತಾನೆ, ರಾಜವನನ್ನು ಮನ್ನಣೆ ಮಾಡ್ತಾನೆ, ಸನ್ಮಾನ ಮಾಡುತ್ತಾನೆ. ಹೀಗಾಗಿ ಆ ಮಂತ್ರ ಅವನಿಗೆ ಕಸುವು ಕೊಟ್ಟಿದೆ. ದೂತ ರಾಜಭಾರಿಗಳಿರ್ತಾರೆ, ರಾಯಭಾರಿಗಳಿರ್ತಾರೆ, ರಾಜಸೇವಕರಿರ್ತಾರೆ, ಆಹ್ವಾನಕ್ಕೆ ಹೋಗುವವರು, ಕರ್ಕೊಂಡು ಬರುವವರು ಎಲ್ಲ ಇರ್ತಾರೆ. ಇವರೆಲ್ಲ ಉತ್ತಮ ವರ್ಗದವರೇ, ಆದರೆ ರಾಜಸೇವಕರಾಗಿ ಅವರು ಕ್ಷತ್ರ ಸಮರಾಗ್ತಾರೆ. ಕ್ಷತ್ರಿಯರಾಗುವುದಿಲ್ಲ, ಸಮರು
ಹಿಂದೆಲ್ಲ ದೇವ ಸಮ ಅಂದ್ರೆ ದೇವತೆಗಳಿಗೆ ಸಮ ಆಗ್ತಾರ, ಆ ಯೋಗ್ಯತೆ ಬರ್ತದೆ ಇಲ್ಲ. ಹಾಗೆ ಅಂತ ಲೆವೆಲ್. ಮತ್ತೆ ವಾರ್ತೆಯನ್ನು ತಗೊಂಡೋಗಿ ಮುಟ್ಟಿಸುವವ, ಬಹಳ ವಿಶೇಷವಾದಂತ ಕೆಲಸ. ಹಿಂದೆ ವಾಮನ ತ್ರಿವಿಕ್ರಮನಾದಾಗ ಚತುರ್ಮುಖನ ಮಗ ಜಾಂಬವಂತ ಊರು ತುಂಬ ಬಲಿಯನ್ನು ಸೋಲಿಸಿದ ವಿಚಾರವನ್ನು ಹೇಳುತ್ತಾ ಬಂದ ಹೋಗಿ, ಹಾಗೆ ಕ್ರಮ ತಿಳಿಸಿಕೊಳ್ಳಿ, ಎಲ್ಲ ಲೋಕಕ್ಕೆ ಹಾರಿ ಹೋಗಿ ತಿಳಿಸ್ತಾ ಬರ್ತಾನೆ. ಅದರಂತೆ ಲೋಕದ ವಾರ್ತೆಯನ್ನು ತಿಳಿಸಿಕೊಡಲೋಸುಗ ಒಪ್ಪಿಕೊಂಡಿರತಕ್ಕ ವ್ಯಕ್ತಿ ಒಬ್ಬ ಚಾಣಾಕ್ಷ ವಿದ್ಯಾಮಂತ ಆಗ್ತಾನೆ. ಅದನ್ನು ಒಳ್ಳೆ ರೀತಿಯಿಂದ ಕಮ್ಯುನಿಕೇಟ್ ಮಾಡ್ಲಿಕ್ಕುಂಟಲ್ಲ, ತಿಳಿಸಬೇಕಲ್ಲ. ಹೀಗಾಗಿ ಇಂಥವನು ಸಹ ಕ್ಷತ್ರಿಯರಿಗೆ ಸಮನಾಗ್ತಾನೆ ಅನ್ನುವ ಲೆವೆಲಲ್ಲಿ ಅವರ ಇದು ಒಂದು ಹಂತದಲ್ಲಿ, ಹಂತ ಹಂತದಲ್ಲಿ ಹೇಳಿದಾಗೆ ಗೆರೆಗಳು ಕಾಣ್ತವೆ. ಚಿಂತನೆಯಲ್ಲಿ ಬಂದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ, ಇಲ್ಲ ಅಂತಲ್ಲ. ಇನ್ನು ಹೇಳಿಕೊಳ್ಳುವಾಗ ಹೇಳುತ್ತಾನೆ ಅವನು ವಾಸ್ತವವಾಗಿ, ನಮಗೆ ಗೊತ್ತಾಗುತ್ತೆ ಹೇಳುವಾಗಲೇ, ಗೋಜಾವಿ ಮಹಿಷಾಣ ಅಂಚ ಬಡವಾನ ಅಂಚ ಪೋಷಕಾಹ ಅಂತ ಹೇಳಿ, ದನವನ್ನು ಸಾಕುವುದು, ಆಡನ್ನು ನೋಡಿಕೊಳ್ಳುವುದು, ಕುರಿಯನ್ನು ಮೇಯಿಸುವುದು, ಇನ್ನು ಎಮ್ಮೆಗಳನ್ನು ಸಹ ಗೋವಿನ ಹಾಗೆ ಅವುಗಳನ್ನು ಸಹ ನೋಡಿಕೊಳ್ಳುತ್ತಾನೆ, ಸಾಗಣೆ ಮಾಡುತ್ತಾನೆ, ಅವುಗಳ ಸಂಪತ್ತನ್ನು ನಡೆಸಿಕೊಳ್ಳುತ್ತಾನೆ. ಒಂದು ದೃಷ್ಟಿಯಿಂದ ಇದು ಎಲ್ಲ ಪ್ರಾಣಿಗಳ, ಸಾಕು ಪ್ರಾಣಿಗಳ ಸಂತೆ. ಇದರೊಟ್ಟಿಗೆ ಒಡಬಾನ ಅಂಚ ಅಂತಾನೆ, ಕುದುರೆಗಳನ್ನು ನೋಡಿಕೊಳ್ಳುವುದು. ಇಂಥವರಲ್ಲಿ ಯಾರು ಕೇಳಿದ್ರೆ ವೈಶ್ಯರಿದು ಕುದುರೆ ನೋಡಿಕೊಳ್ಳದೆ ಹಾಗೆ, ಕುದುರೆ ವ್ಯಾಪಾರ ಮಾಡಲಿಕ್ಕೆ, ಮತ್ತೆ ದನ ಆಡು ಕುದುರೆಗಳ ಬಗ್ಗೆಯೂ ಹಾಗೆ, ಅವುಗಳನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ ಬದುಕಿಸಿಕೊಂಡಿದ್ದಾನೆ ಅಂತ, ಅವುಗಳ ಸೇವೆ ಮಾಡುತ್ತಾನೆ ಅಂತ. ಆದ್ರೆ ಇವನು ವೈಶ್ಯ ಸಮ ಬ್ರಾಹ್ಮಣ, ಇವನು ವೈಶ್ಯ ಆ ಲೆಕ್ಕಾಚಾರದಲ್ಲಿ. ಇನ್ನು ಐಶ್ವರ್ಯ ಕಾಮ ಏಚಾಪಿ ಸಾಮಿಷಾವಾಪಿ ಭಾರತ ನಿಗ್ರಹಾನುಗ್ರಹ ರಥ ಅನ್ನ ತಾನು ರಿಜಾನ್ ಕ್ಷತ್ರಿಯ ಅನ್ನು ಇದು. ಹೋರಾಟದಂಗಳದಲ್ಲಿ ನೆಲೆಗೊಳ್ಳುವವ, ಕ್ಷಮೆಯನ್ನು ಕೊಡುತ್ತಾನೆ ಕೆಲವೊಮ್ಮೆ ಹೋರಾಟದಂಗಳದಲ್ಲಿ ಕೆಲವರಿಗೆ ಕ್ಷಮಾದಾನ. ನಿಗ್ರಹವೂ ಮಾಡ್ತಾನೆ, ಅನುಗ್ರಹವನ್ನು ಕೊಡುತ್ತಾನೆ, ಜೊತೆಯಲ್ಲಿ ಅಧಿಕಾರವನ್ನು ಬಯಸ್ತಾನೆ. ಎಲ್ಲೋ ತುಂಡರಸನಾಗಿ ನೋಡಿಕೊಳ್ಳಿಕ್ಕೆ ಪಾಳೆಯದಲ್ಲಿ ಅಥವಾ ಒಂದು ದಂಡಿನಲ್ಲಿ ನಾಯಕತ್ವಕ್ಕೆ, ಈಗ ದ್ರೋಣ ಸೇನಾಪತಿ ಆಗಲಿಲ್ಲ. ಇಂಥವರನ್ನು ಕ್ಷತ್ರಿಯ ಸಮರಾದಂತಹ ಬ್ರಾಹ್ಮಣರು ಅಂತ ಹೇಳುತ್ತಾರೆ. ಅವನು ದ್ರುಪದನನ್ನೇ ಬಗ್ಗು ಬಡಿದು ಒಂದು ತುಂಡು ಪಾಂಚಾಲಕ್ಕೆ ಅರಸನಾಗಿದ್ದೇನೆ ಅಂತ ಹೇಳಿಕೊಳ್ಳಿಲ್ಲ. ಡೆಹರಾಡೂನ್ ಅವನ ಹೆಸರಲ್ಲಿ ಅದಿರುವಂತದ್ದು ಇದ್ದದ್ದು. ಹೀಗಾಗಿ ಇಂಥವರು ಶುದ್ಧ ಬ್ರಾಹ್ಮಣರಲ್ಲ, ಕ್ಷತ್ರ ಸಮರವರು. ಹಿಂದೆ ಮಾರುವವನಿಗೆ ವೈಶ್ಯ ಸಮ ಹೇಳಿದ ಹಾಗೆ, ಇನ್ನು ಅದು ಮಾರುವುದು ಮಾತ್ರ ಅಲ್ಲ, ವೈಶ್ಯರಾಗುವುದು. ಅಶ್ವಾರೋಹ ಗಜಾರೋಹ ರಥಿನೋತ ಪದಾತಯ ಏತೆ ವೈಶ್ಯ ಸಮಾಹ. ಇನ್ನು ಕುದುರೆ ಮೇಲೆ ಸವಾರಿ ಮಾಡುವುದು ಹೋರಾಟಕ್ಕಾಗಿ, ಆನೆ ಮೇಲೆ ಅಥವಾ ಕಾಲ್ನಡಿಗೆಯಲ್ಲೇ ಬಂದು ಅಥವಾ ರಥದಲ್ಲಿ ಕೂತು, ಇವರೆಲ್ಲ ಹೋರಾಟಕ್ಕೆ ಸೇರುತ್ತಾರಲ್ಲ. ಒಂದೊಮ್ಮೆ ಹೋರಾಟಕ್ಕೆ ಬ್ರಾಹ್ಮಣ ವರ್ಗದವರು ಸೇರಿದ್ರೆ ನಿಜವಾಗಿ ವಾಹನ ಅವರು ಹತ್ತಲಿಕ್ಕಿಲ್ಲ, ಕುದುರೆ ಮೇಲೆ ಕೂತ್ಕೊಳ್ಬಾರ್ದು, ಆನೆ ಮೇಲೆ ಕೂತ್ಕೊಳ್ಬಾರ್ದು, ಅದು ಹಿಂಸೆ ಆಗ್ತದೆ. ಅಲ್ಲಿ ಹೋದ ತಕ್ಷಣ ಅವರು ಬ್ರಾಹ್ಮಣ್ಯ ಹೋಯಿತು ಅಂತ ಅರ್ಥ. ಅವುಗಳು ಎಳೆಯುವ ಗಾಡಿಯಲ್ಲಿ ಬರಬಾರ್ದು ಅವನು, ಒಂದು ಲೆಕ್ಕಾಚಾರದಲ್ಲಿ ನೋಡ್ಲಿಕ್ಕೆ ಹೋದ್ರೆ. ಹೀಗಾಗಿ ಇವರನ್ನು ಶುದ್ಧವಾದಂತಹ ಬ್ರಾಹ್ಮಣರು ಅಂತ ಕರೆಯುವುದಿಲ್ಲ ಅಂತ ಹೇಳ್ತಾರೆ. ಅವರ ಕರ್ಮದಿಂದಾಗಿ ನಾವು ವ್ಯತ್ಯಾಸವನ್ನು ಗುರುತಿಸ್ತೇವೆ. ಜನ್ಮಕರ್ಮ ವಿಹೀನಾಯೇ ಕದರಿಯಾ ಬ್ರಹ್ಮ ಬಂಧವ. ಹುಟ್ಟಿನಿಂದಲೂ ಸರಿಯಿಲ್ಲ ಕೆಲವರದ್ದು. ಶುದ್ಧವಾದಂತಹ ಬ್ರಾಹ್ಮಣ್ಯಕ್ಕೆ ಯೋಗ್ಯವಾದ ಕರ್ಮವನ್ನು ಮಾಡುವುದಿಲ್ಲ, ಜಪದ್ವ ಅನುಷ್ಠಾನಾದಿಗಳನ್ನೆಲ್ಲ. ಇಂಥವರು ಹೇಳಿಕೊಳ್ಳಿಕ್ಕೇನು, ಇವರ ಬಂಧುಗಳೆಲ್ಲ ಬ್ರಾಹ್ಮಣರಿದ್ದಾರೆ. ಇವರನ್ನು ನಾವು ಸಹಜವಾಗಿ ಏನ್ ಹೇಳ್ತೇವೆ ಗೊತ್ತಂತ, ಅವರು ವರ್ಣ ದುಷ್ಟರು ಇದ್ದಾಗೆ, ಆ ಲೆಕ್ಕಾಚಾರದಲ್ಲಿ ಸಂಸ್ಕಾರ ವಿಹೀನರಾಗಿ ಶೂದ್ರ ಸಮರು ಅಂತ ಅರ್ಥ. ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ಈ ರೀತಿಯಾಗಿ ತಮ್ಮ ಹುಟ್ಟಿನ ಕೆಲಸವನ್ನೇ ಬಿಟ್ಟಿದ್ದಾರೆ ಅವರು, ಶೋಚನೀಯರಿದ್ದಾರೆ ಅವರು. ಇದರಲ್ಲಿ ಮತ್ತೆ ಕೆಲವು ಸೇರುತ್ತಾರೆ ನೋಡಿ, ಆಹ್ವಾಯಕ ಕೆಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ದೊಡ್ಡ ಸದಸ್ಯರಾಗಿ ಇರ್ತಾರೆ. ಇಂಥವರು ಅಂದ್ರೆ ಅಧಿಕಾರವನ್ನು ನೋಡಿಕೊಳ್ಳುತ್ತಾರೆ, ಅದಕ್ಕೆ ಸರಿಯಾಗಿ ಅವರು ಕೆಲಸ ಮಾಡುತ್ತಾರೆ. ದೇವಲಕ ದುಡ್ಡಿಗೋಸ್ಕರ ಪೂಜೆ ಮಾಡುವವ, ಸಂಬಳಕ್ಕೆ ಇರತಕ್ಕಂಥ ಅರ್ಚಕ. ನಕ್ಷತ್ರ ಮತ್ತೆ ಜ್ಯೋತಿಷ್ಯ ಲೆಕ್ಕಾಚಾರ ಮಾಡುವವ. ಅದರೊಟ್ಟಿಗೆ ಗ್ರಾಮ ಯಾಜಕ, ಊರಿಗೆ
ಯಾರ್ಯಾರು ಮಂದಿಗೆ ಸಂಘ ಸಂಸ್ಥೆಗಳಿಗೆಲ್ಲ ಹೋಮ ಹವನಗಳನ್ನು ನಡೆಸಿಕೊಡುವ ಇವರೆಲ್ಲ ಏತೆ ಒಂದು ದೃಷ್ಟಿಯಿಂದ ಇವರು ನೋಡಿಕೊಂಡ್ರೆ ವಾಸ್ತವವಾಗಿ ಇವರಿಲ್ಲ, ಬ್ರಾಹ್ಮಣರ ವೇಷ ಹಾಕಿಕೊಂಡವರು, ಹೇಳಬಾರದವರನ್ನು ಬ್ರಾಹ್ಮಣ ಚಾಂಡಾಲಾಹ ಅಂತ ಹೇಳಿಬಿಡ್ತಾನೆ ಭೀಷ್ಮ. ಎಲ್ಲ ತೊರೆದವರು, ಬಿಟ್ಟವರವರು. ಮಹಾಪತಿಕ ಪಂಚಮಾಹ, ಅದರೊಟ್ಟಿಗೆ ಮತ್ತೊಬ್ಬರನ್ನು ಸೇರಿಸಿಕೊಂಡು ದಾರಿ ಮಧ್ಯೆಯಲ್ಲಿ ಟ್ಯಾಕ್ಸ್ ಹಾಕುವ, ದುಡ್ಡು ತಾಡಿಯವರು, ಟೋಲ್ ಗೇಟರ್ ಅಂತ ಅರ್ಥ ಆ ಲೆಕ್ಕಾಚಾರದಲ್ಲಿ ನೋಡಿಕೊಂಡ್ರೆ. ಹಾಗೆ ಇಂಥವರು ಇದ್ದಾರೆ. ಇಂಥವ್ ಅಂದ್ರೆ ಬದುಕರಿಕೆ ಮಾಡಿಕೊಂಡು ವೃತ್ತಿ ಅವನ, ಅಂದದ್ರಿಂದ ಅವನನ್ನು ನಾವು ಶುದ್ಧ ಬ್ರಾಹ್ಮಣ ವರ್ಗದಲ್ಲಿ ಸೇರಿಸುವುದಿಲ್ಲ ಹೇಳ್ತಾನೆ. ಅಶ್ರೂಯ ಅಶ್ರೋತ್ರಿಯಾಹ ಸರ್ವೇತೆ ಸರ್ವೇಚ್ಛ ಅನಾಹಿತ ಆಗಿನ. ಇವರೆಲ್ಲ ಹೇಳಿದ್ದೀಗ ಇವರು ವೇದ ಓದಿದ್ದವರು ಅಂತ ಅದೊಂದು ಪ್ಲಸ್ ಪಾಯಿಂಟ್. ವೇದ ಓದಿದ್ರೆ ನಿಜ ನಿತ್ಯವೂ ಅಗ್ನಿಹೋತ್ರ ಮಾಡ್ತಾ ಇದ್ರೆ ಅವರಿಗೆ ನಾವು ಸ್ಥಾನಮಾನ ಬೇರೆ ಕೊಡ್ತೇವೆ. ಇವರು ವೇದವನ್ನು ಓದುವುದಿಲ್ಲ, ಬಿಟ್ಟಿದ್ದಾರೆ. ನಿತ್ಯ ಅದನ್ನು ಅಳವಡಿಸಿಕೊಳ್ಳಿಕ್ಕೆ ಅವರೆಲ್ಲವೇ ಇಲ್ಲ. ಒಂದು ದೃಷ್ಟಿಯಿಂದ ವೃತ್ತಿಪರರಾಗಿ ನೆಲೆಗೊಂಡವರು ಅಂತ ಅರ್ಥ. ಅದು ದನ ಇತ್ಯಾದಿಗಳ ಸಾಕಣೆಯಲ್ಲಿ ಆಗಲಿ ಅಥವಾ ಹೋರಾಟದಲ್ಲಿ ಬಂದು ಸೇರಿಕೊಳ್ಳಿಲ್ಲ ರೀ ಅವರು. ಇಂಥವರನ್ನೆಲ್ಲ ಒಳ್ಳೆಯದಾದ ಶುದ್ಧವಾದ ಬ್ರಹ್ಮವರ್ಗದವರು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅವರ ಕರ್ಮದಿಂದಾಗಿ ಅವರ ಅಧ್ಯಯನ ಮಾಡಿಕೊಂಡಿರುವುದಿಲ್ಲ, ನಿತ್ಯಕರ್ಮವನ್ನು ನಡೆಸಿಕೊಡುವುದಿಲ್ಲ. ತಾನು ಸರ್ವಾನ್ನ ಧಾರ್ಮಿಕೋ ರಾಜ ಬಲಿಮಿಷ್ಟಿಂಚಿ ಕಾರ್ಯ. ಅಂತ ಜನರಿಂದಲೇ ರಾಜ ಕೆಲಸ ಮಾಡಿಸಬೇಕು ಮತ್ತೆ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು, ಅವರಿಗೆಲ್ಲ ಹಾಕಬೇಕು ಟ್ಯಾಕ್ಸ್. ಯಾರಿಗೆಲ್ಲರಿಗೆ ಹೇಳಿದ್ರೆ ಅವರು ಹೇಳ್ತಾರೆ. ಹಾ ಹೇಳುವಾಗ ಏತೇಭ್ಯೋ ಬಲಿಮಾದದ್ಯಾತ್ ಹೀನಕೋಶ ಮಹೀಪತಿ ಋತೇ ಬ್ರಹ್ಮಸಮೇಭ್ಯಶ್ಚ ದೇವಕಲ್ಪೇಭ್ಯೇ ವಚ ಅಂತ ಹಿಂದೆ ಹೇಳಿದ ಇಬ್ಬರಿದ್ದಾರಲ್ಲ ಬ್ರಹ್ಮಸಮರು ದೇವಸಮರು ಅಂತ, ನಾನು ಅದರ ಬಗ್ಗೆ ವಿಶೇಷ ವಿವರಣೆ ಕೊಟ್ಟಿದ್ದೆ ಅವರಿಬ್ಬರ ಬಗ್ಗೆ. ವೇದಾಂತಗಳ ಲಕ್ಷಣ ಅವರಲ್ಲಿ ಇದೆ. ಹೋದಾಗ ಬಂದಾಗ ಎಲ್ಲ ಕಡೆಯೂ ವೈದಿಕವಾದಂತಹ ವಾತಾವರಣ ಸೃಷ್ಟಿ ಮಾಡಲಿಕ್ಕೆ ಗೆರೆಗಳನ್ನು ಹೇಳುತ್ತಾರೆ, ತಿಳಿಸ್ತಾರೆ, ಆಗಿರ್ತಾರೋ. ಅದರಲ್ಲಿ ಸ್ವಲ್ಪ ಕಡಿಮೆ ಮಟ್ಟಿನಲ್ಲಿ ಕಲಿತವಾದ್ರೆ ಅವರ ಕೆಲಸದಲ್ಲೇ ಅವರು ತೊಡಗಿದ್ರೆ ಅವರು ಖಂಡಿತವಾಗಿಯೂ ದೇವಸಮರಾದಂತ ಬ್ರಾಹ್ಮಣ, ಈಗ ದೇವಕಲ್ಪ ಬ್ರಹ್ಮಕಲ್ಪ ಸಮರಾಗಿರತಕ್ಕಂತ ಬ್ರಾಹ್ಮಣರಿಂದ ರಾಜ ಏನನ್ನು ಪಡಿವಾರ. ಮತ್ತೆ ಎಲ್ಲ ವಿಧದ ಬ್ರಾಹ್ಮಣರಿಂದಲೂ ಟ್ಯಾಕ್ಸ್ ಬಲಿ ಕಪ್ಪ ಕಂದಾಯ ಸ್ವೀಕಾರ ಮಾಡಲಿಕ್ಕೆ ರಾಜನಲ್ಲಿ ಯೋಗ್ಯತೆ ಉಂಟು, ರಾಜ ಪಡಿಬೇಕು ಅಂತ ಹೇಳುತ್ತಾನೆ. ಅದನ್ನ ಅವರೆಲ್ಲರೂ ಅದ್ರದೇನಾಯ್ತು, ಇಲ್ಲಿ ಪುರೋಹಿತನಿಗೆ ಟ್ಯಾಕ್ಸ್ ಕೊಡ್ಲಿಕ್ಕೆ ಉಂಟು ಅಂತ ಆಯ್ತು. ಈ ಲೆಕ್ಕಾಚಾರ ಪ್ರಕಾರದಲ್ಲಿ ಪುರೋಹಿತ ಆಗ್ಲಿ ವೃತ್ತಿಗಾಗ್ಲಿ ದೂತ ದೌತ್ಯ ಕೆಲಸ ಮಾಡುವ ಆಗ್ಲಿ ಇಂಥದ್ದವರಿಗೆಲ್ಲ ಬ್ರಾಹ್ಮಣನೇ ಬೇರೆ ಕರ್ಮದಲ್ಲಿ ತೊಡಗಿದಾಗ ಆ ಕರ್ಮದಿಂದ ಬಂದಿರತಕ್ಕಂಥ ಲಾಭದಲ್ಲಿ ರಾಜನಿಗೆ ಆತ ಕೊಡ್ಲೇಬೇಕು. ಯಾವ ರಾಜ? ಹೀನಕೋಶ ಮೀಮದಿ, ಬೊಕ್ಕಸ ಖಾಲಿಯಾದವ ಪಡಿಲಿಕ್ಕುಂಟಂತವರಿಂದ. ಬೊಕ್ಕಸ ತುಂಬಿದ್ದಾಗ ಅವರೆಲ್ಲ ಬೇಕಾಗಿಲ್ಲ, ಬೇಕು ಅಂತ ಕೇಳುವುದಿಲ್ಲ ಅವನು. ಖಾಲಿಯಾದಾಗ ಕೇಳ್ತಾನೆ, ಕೇಳಿದಾಗ ಇಂಥವರು ಕೊಡ್ಲಿಕ್ಕೆ ಉಂಟು, ಇಂಥವರಲ್ಲಿ ಮಾತ್ರ ತಗೊಳ್ಳಿಕ್ಕಿಲ್ಲ. ಬ್ರಹ್ಮಸಮರಾದವರಲ್ಲಿ ಮತ್ತೆ ದೇವಸಮರಲ್ಲಿ ತಗೊಳ್ಳಿಕ್ಕಿಲ್ಲ ಏನನ್ನು ಸಹ. ಉಳಿದವರೆಲ್ಲರಲ್ಲಿಯೂ ಸಹ ಟ್ಯಾಕ್ಸ್ ಕೇಳಲಿಕ್ಕೆ ಉಂಟು, ಅದು ಕಡ್ಡಾಯ ಅಂತ ಹೇಳುತ್ತಾರೆ. ಇನ್ನೊಂದು ದೈಶಿಕವಾಗಿ ಹೇಳಿಕೊಳ್ಳುವ ವಿಷಯ, ಮ್ಲೇಂಚ ದೇಶಾಶ್ಚಯೇ ಕೇಚಿತ್ ಪಾಪೈ ಅಧ್ಯುಷಿತ ನರೈ. ಮ್ಲೇಂಚರ ಊರು ಅಂತ ಉಂಟು, ಅಲ್ಲಿ ಧರ್ಮ ಇಲ್ಲ, ಸನಾತನವಾದ ಧರ್ಮ ಇಂಪ್ಲಿಮೆಂಟ್ ಆಗಲಿಲ್ಲ ಅಲ್ಲಿ. ವೇದ ಸರಿಯಾಗಿರ್ತಕ್ಕಂಥ ಚಿಂತನೆಗಳಲ್ಲಿ ಬರುವುದಿಲ್ಲ. ಅಲ್ಲಿ ಒಂದು ರೀತಿಯಾದ ಅಸಂಸ್ಕಾರಯುತವಾದಂತಹ ಬದುಕು. ಅಂತ ಜಾಗಕ್ಕೆ ಹೇಳಿದ ಹೋದ ಬಂದ, ಕೆಟ್ಟವರು ಕೂತಿರತಕ್ಕಂತಹ ಜಾಗದಲ್ಲಿ ಇವನ ವಾಸ ಆಯ್ತು, ಅಲ್ಲಿ ಸಂಪರ್ಕಕ್ಕೆ ಒಳಗಾದ, ಹೋಗಿ ಬಂದ. ಹಾಗಿದ್ರೆ ಅಲ್ಲಿ ಹೋದವನು ನಮಗೆ ಅತ್ಯಂತ ನೀಚ ಅಂತ. ಗತ್ವಾದು ಬ್ರಾಹ್ಮಣ ತಾಮಶ್ಚ ಚಂಡಾಲಹ ಪ್ರತ್ಯಜಯ ಹೆಚ್ಚ. ಅವನು ಮಾತ್ರ ಏನು, ಹಿಂದೆ ಹೇಳಿದವರಿದ್ದಾರಲ್ಲ ಅಂತವರು ಸಹ ಇಲ್ಲಿ ಮಾತ್ರ ಚಂಡಾಲ ವ್ಯಪದೇಶಕರಹರಲ್ಲ, ಇಲ್ಲಿ ಮತ್ತೆ ಆಗಿ ಹುಡ್ತಾರೆ, ಹೋಗಿಯೂ ಸಾಯ್ತಾರೆ. ಹೋಗಿ ಬಂದ ಬಳಿಕ ಅವರು ಹಾಗೇ ಆಗ್ತಾರೆ, ನೀಚವಾದ ಯೋನಿಯಲ್ಲಿ ಬರ್ತಾರೆ ಅವರು. ಅದನ್ನ ಕೆಟ್ಟವರಿದ್ದ ಜಾಗದಲ್ಲಿ ಅದು ಮ್ಲೇಂಚ ದೇಶ ಅಂತ ವ್ಯವಹಾರಕ್ಕೆ, ಯಾವುದು ಮ್ಲೇಂಚ ದೇಶ ಅಂತೇಳಿ ಒಂದು ಬೌಂಡ್ರಿ ಲೈನ್ ಹಾಕ್ಲಿಕ್ಕೆ ಬರುವುದಿಲ್ಲ. ಇಲ್ಲಿ ಎಲ್ಲ ಕಡೆಯಲ್ಲಿ ತುಂಬಿದ್ದಾರೆ. ಯಾರು ಯಾರು ನಿಜವಾಗಿ ಕೆಟ್ಟ ಆಶ್ರಯದಲ್ಲಿ ಇದ್ದಾರೆ, ಕೆಟ್ಟದ್ದನ್ನು ನಡೆಸಿಕೊಡ್ತಾರೆ, ಅಲ್ಲಿ ಹೋಗುವ ಹಾಗೆ ಇಲ್ಲ, ಇರುವ ಹಾಗೆ ಇಲ್ಲ ಅಂತ.
ಅವನನ್ನು ಮತ್ತೆ ಅವ್ರು ಮಾತ್ರ ಅಲ್ಲ, ವ್ರಾತ್ಯಾನ್ ನೈತ್ಯಾಂಶ ಶೂದ್ರಾಂಶ ಯಾಜಯಿತ್ವ ದ್ವಿಜಾಧಮಃ ಅಕೀರ್ತಿ ಮೇಹ ಸಂಪ್ರಾಪ್ಯ ನರಕಂ ಪ್ರತಿಬದ್ಧತೆ ಅಂತ ಪ್ರಸಂಗವಶಾತ್ ಇದನ್ನು ಹೇಳಿಕೊಂಡು ಹೋಗ್ತಾರೆ. ಇಂಥವರು ಉದ್ಧಾರ ಆಗುವುದಿಲ್ಲ ಅಂತ ಹೇಳಿ ಯಾರನ್ನು ಹೋಮಿಸಿ ಹೋಮಕ್ಕೆ ಇಟ್ಕೊಳ್ಳೋದ್ರಿಂದ ಪುರೋಹಿತ ಅಂದ ತಕ್ಷಣ ರಾಜನಿಗೆ ಪುರೋಹಿತ ರಾಜನಿಗೆ ರಾಜ್ಯಕ್ಕೆ ಬರತಕ್ಕ ತೊಂದರೆಯನ್ನು ಮೊದಲಾಗಿ ತಿಳಿದು ಮಾಡುವ ಮಾಡಿಸುವವ. ಈ ಪುರೋಹಿತ ಎಲ್ಲರಿಗೂ ಪೂರ ಜನರಿಗಿತವನ್ನು ಮಾಡ್ತಾನೆ ಅಂತ ಹೊರಡ್ತಾನೆ. ಪ್ರಾತ್ಯರನ್ನು ಆಚಾರ ಬಿಟ್ಟವರನ್ನು ವೈದಿಕ ಆಚರಣೆಯಿಂದ ದೂರ ಆದವರನ್ನು ಬೈಯುವವರನ್ನು ಮ್ಲೆಂಚಾನ್ ಸಂಸ್ಕಾರವೇ ಆಗದವರನ್ನು ಆನಂತರ ಶೂದ್ರಾಂಶ ಅವರಿಗೂ ಸಂಸ್ಕಾರ ಆಗಿಲ್ಲ ಕೆಟ್ಟ ಸಂಸ್ಕಾರದಲ್ಲಿ ಇಲ್ಲ ಅಷ್ಟೇ ಅವರು ಪರಿಚಾರಕರಿದ್ದಾರೆ. ಇವರು ಯಾರನ್ನು ಸಹ ಹೋಮ ಮಾಡಿಸುವಿಲ್ಲ ಹೋಮ ಮಾಡಲಿಕ್ಕಿಲ್ಲ ಅವರ ಪೌರಹಿತ್ಯ ಮಾಡಬಾರ್ದು. ಮ್ಲೆಂಚರ ಗುಡ್ಡಗಾಡಿನ ಜನರ ಅಥವಾ ಇನ್ನಿತರ ವ್ರಾತ್ಯರ ವ್ರತವನ್ನು ತೊರೆದವರು ಸಬ್ಜೆಕ್ಟ್ ತೆಗೆದವರು ತೆಕ್ತರು ಹಾಳು ಕೆಲಸ ಮಾಡಿದವರು ಅಂತವರ ಯಜ್ಞವನ್ನು ಮಾಡಿಸುವ ಯಾರಿದ್ದಾನೆ ಬ್ರಾಹ್ಮಣ ಅವನು ಈ ಲೋಕದಲ್ಲಿ ಒಳ್ಳೆ ಹೆಸರು ಪಡೆಯುವುದಿಲ್ಲ. ಹೇ ಅಂತವರ ಕೆಲಸ ಮಾಡಿದ್ದಾನೆ ಅಂತ ಜನ ಹಂಗಿಸ್ತಾರೆ. ಮತ್ತೆ ಸತ್ತ ಬಳಿಕ ನರಕವನ್ನು ಸೇರ್ತಾನೆ. ಮಾಡಬಾರದಲ್ಲಿ ಕೆಲಸ ಮಾಡಿ ಯಾರಿಗೆಲ್ಲ ಮಾಡಬಾರದು? ತಸ್ಕರೇ ಪತಿತೆ ಅಶುಚು ಕುದೇಶೇಚ ಸುರಾಪೇಚ ಬ್ರಹ್ಮಗ್ನೆ ವೃಷಲೀಪತ ಅವರು ಒಂದಿಷ್ಟು ಪಟ್ಟಿ ಕೊಡ್ತಾರೆ ಭೀಷ್ಮ. ಯಾರಿಗೆಲ್ಲ ಹೋಮ ಮಾಡಬಾರದು ಅಂತ ಅವ್ರು ಯಾರೇ ಇರಲಿಲ್ಲ ಬ್ರಾಹ್ಮಣ ಅಂತ ಹೇಳಿಕೊಳ್ಳುವನಿರ್ಲಿ ಬ್ರಹ್ಮ ಬಂಧುವೇ ಆಗಿ ಬಂದಿರಲಿ ಬ್ರಹ್ಮ ಜಾತಿಯಲ್ಲಿ ಹುಟ್ಟಿ ಬಂದಿರಲಿ ನಾವು ನೋಡಿಕೊಂಡು ಯಾರದ್ದು ಮಾಡ್ತೇವೆ ಅಂದಾಗ ಯಜಮಾನ ವರ್ಗದ ಬಗ್ಗೆ ಪುರೋಹಿತರಿಗೆ ಕಾಳಜಿ ಇರಬೇಕು. ಅವನು ಕಳ್ಳನಾ ಅಂತ ಕಳ್ಳನನ್ನು ಪುರೋಹಿತ ಮಾಡಿದ್ರೆ ಏನಾಯ್ತು? ಮಾಡಿದ್ರೆ ಇವನು ಕಳ್ಳನ ಆಗ್ತಾನೆ ಅಂತ. ಕಳ್ಳನ ಆಗಿದ್ದಾನೆ ಅವನಿಗೆ ಸೊತ್ತಿಯಲ್ಲಿಂದ ಕಳ್ಳತನದಿಂದ. ಹೋಮ ಮಾಡಿಸುವ ಸೊತ್ತಿ ಯಾವುದು? ಕಳ್ಳತನದ್ದು. ಆದ್ರದಲ್ಲಿ ಮಾಡಿದ ಪುಣ್ಯ ಏನು? ಕಳ್ಳ ಪುಣ್ಯ. ಯಾರಿಗೆ ಅಂಟುತ್ತದೆ? ಪುರೋಹಿತನ ಅಂಟುತ್ತದೆ. ಆದ್ರಿಂದ ಒಬ್ಬ ಕಳ್ಳನಿಗೆ ಪುರೋಹಿತ ಮಾಡಿಸುವ ಅಯೋಗ್ಯನಾಗ್ತಾನೆ. ಅದು ಪ್ರಯೋಜನ ಏನು? ಅದರಂತೆ ಪತಿತನಾದವ ಧರ್ಮಭ್ರಷ್ಟನಾದವ ತಿದ್ದಿಕೊಳ್ಳದವ ಅವನ ಹೆಸರಿನಲ್ಲಿ ಹೋಮ ಮಾಡಿದ್ರು ಸೇರಿಕೊಂಡ್ರು. ಅವಧಿ ಇವನು ಒಟ್ಟಿಗಿದ್ದದ್ರೆ ಇವನೇ ಪತಿತನ ಆಗ್ತಾನೆ ಇರಲಿ, ಅದು ತಪ್ಪು ಅಂತಾರೆ ಅವರೇ ಮಾಡಿ. ಮತ್ತೆ ಅಶಿಚೌ ಮೈಲಿಗೆಯಲ್ಲಿದ್ದವನಿಗೆ ಹೋಮ ಮಾಡಿಸ್ಲಿಕ್ಕಿಲ್ಲ. ಅವನು ಕಂಡಪಟ್ಟವನು ಉಟ್ಟುಕೊಂಡಿದ್ದಾನೆ ಮಾಡಿ ಅಂದ. ಕಂಡಪಟ್ಟ ನಿಮಗೆ ಗೊತ್ತುಂಟಲ್ಲ, ಬಟ್ಟೆಯನ್ನು ತುಂಡು ಮಾಡಿಕೊಂಡರೆ ಅದನ್ನು ಹೊಲಿದ ನಂತರ ಅದಕ್ಕೆ ಬೇರೆ ಇನ್ನೊಂದು ಬಟ್ಟೆಗಳ ಜೊತೆಯಲ್ಲಿ ಸಂಪರ್ಕ ಸಾಧಿಸಿದರೆ ಅದನ್ನು ಒಳ್ಳೆಯ ಕೆಲಸದಲ್ಲಿ ವಿನಿಯೋಗಿಸುವಂತಿಲ್ಲ ಅಂತ ಹೇಳ್ತಾರೆ. ದಗ್ಧಪಟವೂ ಆಗಿ ರಕ್ತಪಟವೂ ಆಗಿ ಅನೇಕ ಅಂಶಗಳನ್ನೆಲ್ಲ ಉಲ್ಲೇಖ ಮಾಡ್ತಾರೆ. ಅದು ಇಲ್ಲಿ ಹೇಳುವಾಗ ಹೇಳ್ತಾನೆ ಈ ರೀತಿಯಾಗಿ ನಾನು ಬಟ್ಟೆ ಬದಲಾಯಿಸುವುದು ಬಟ್ಟೆ ವಿಷಯ ಅಂತ ಹೇಳಿಕೊಂಡು ಸಂಧ್ಯಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ ಮೊದಲ ವ್ಯಾಲ್ಯೂಮಲ್ಲೇ ನೋಡಿಕೊಳ್ಬಹುದು ಹೇಗಿರುತ್ತದೆ ಅಂತ. ಇದು ಒಂದೇ ಮಾತ್ರ ಅಲ್ಲ, ಎಲ್ಲ ರೀತಿಯ ಅಶುಚಿ ಊಟದ ವಿಷಯದಲ್ಲಿ ಕೈ ತೊಳೆಯುವ ವಿಷಯದಲ್ಲಿ. ಆದ್ರಿಂದ ಇಂತಹ ವಿಷಯದಲ್ಲಿ ಶುದ್ಧ ಇಲ್ಲದವ ಮಡಿ ಇಲ್ಲದವ ಅಂತವನಿಗೆ ನೀವಲ್ಲಿ ಹೋಗಿಕೊಂಡು ಯಾವ ಕಾರ್ಯಕ್ರಮ ಎಲ್ಲ ಮಾಡುವಾಗಿಲ್ಲ ಅಂತ. ಕೆಟ್ಟ ದೇಶದಲ್ಲಿ ಕುದೇಶೇಚ ಒಳ್ಳೆ ಭೂಮಿ ಅಲ್ಲದು ಮಸಣ ಭೂಮಿ ಆಗ್ಬಹುದು ಜೌಗು ಭೂಮಿ ಆಗ್ಬಹುದು. ಆನಂತರ ಸುರಾಪೇಚ ಹೆಂಡವಾರವನಲ್ಲಿ ಹೆಂಡದವನಲ್ಲಿ ದೊಡ್ಡ ಸೇವೆ ಇವನದ್ದು ಪೂಜೆ ಪುನಸ್ಕಾರ. ಅದರೊಟ್ಟಿಗೆ ಬ್ರಹ್ಮಘಾತಿನಿ ಅಂತಾನೆ, ಒಳ್ಳೆ ವ್ಯಕ್ತಿಗಳನ್ನು ಸಂಹಾರ ಮಾಡ್ತಾನೆ ಒಳ್ಳೆ ಜನರಿಗೆ ಜ್ಞಾನಿಗಳಿಗೆ ಉಪಟಳ ಕೊಡುತ್ತಾನೆ. ಇಂಥವರ ವಿಷಯದಲ್ಲಿಯೂ ನಾವು ಯಾವುದೇ ರೀತಿಯಾದಂತಹ ಕರ್ಮಗಳನ್ನು ಮಾಡಿ ದುಡ್ಡು ತರುವ ಆಗಿಲ್ಲ. ವೃಷಲೀಪತು ಧರ್ಮವನ್ನು ಬಿಟ್ಟವನ ಹೆಂಡತಿಯ ಕೈ ಹಿಡಿದವನು ನೀವು ಆ ಲೆಕ್ಕಾಚಾರದಲ್ಲಿ ಧರ್ಮಕ್ಕೆ ತಿಲಾಂಜಲಿ ಕೊಟ್ಟವನು. ಇನ್ನು ಅರದೀತೇಶು ಸರ್ವತ್ರ ಮುಂಜಾನೆ ಎತ್ತರದತ್ರವ ಇನ್ನೊಂದು ಮಾತು ಹೇಳ್ತಾನೆ, ಒಂದು ಚೂರು ಓದದವನು ಯಾರಿದ್ದಾನೆ? ಅಕ್ಷರಾಭ್ಯಾಸ ಆಗಬೇಕು, ಅಧ್ಯಯನ ಮಾಡಬೇಕು. ಇಂಥ ಯಾವುದೇ ಪ್ರೋಸೆಸ್ ನಡೆಯದೇ ಇದ್ರೆ ಅಂಥವನು ಸಹ ಉಪಯೋಗಕ್ಕಿಲ್ಲವನು. ಅಂಥವನ ಕೆಲಸವನ್ನು ಮಾಡಬಾರ್ದು. ಅನಧೀತೇಶು ಸರ್ವತ್ರ ಸರ್ವಸ್ಯ ಯಾವುದೇ ವಿಷಯದಲ್ಲಿ ಕೆಳಗೆ ಚಿಂತನೆ ಮಾಡದವ. ಮತ್ತೆ ಮುಖ್ಯವಾಗಿ ಇನ್ನೊಂದು ವಿಷಯ, ಸರ್ವತ್ರ ಭೋಜನ ಎತ್ತ ಸರ್ವತ್ರ ಅಲ್ಲಿಗನ್ನೇ ಮಾಡುವ ಅನಧೀತೇಶು ಸರ್ವತ್ರ ಅಂತ. ಮುಂಜಾನಹ ಎತ್ತರತ್ರ ಎಲ್ಲೆಲ್ಲೆಲ್ಲಿ ಊಟ ಮಾಡ್ತಾನಲ್ಲ ಅವನ ಕೆಲಸ ಮಾಡಬಾರ್ದು. ನಾವು ಪುರೋಹಿತನಾದವ ಎಲ್ಲೆಲ್ಲಿಯೋ ಊಟ ಮಾಡುವವನ, ಊಟದಲ್ಲಿ ಶುದ್ಧತೆ ಇಲ್ಲದವನ, ಮತ್ತೆ ಯಾರೋ ಎಂದೋ ಎಲ್ಲಿಯೋ ಮಾಡಿದ್ದನ್ನು ಮಾತ್ರ ತಿನ್ನುವವನು, ಅಂಥವನ ಮನೆಯಲ್ಲಿಯೂ ಕರ್ಮಾಂಗಗಳನ್ನು ಮಾಡಿದರೆ ಇವ ಸೋಲ್ತಾನೆ ಬೀಳ್ತಾನೆ. ಇವನು ಮಾಡುವಾಗಿಲ್ಲ ಅಂತಹ ಕರ್ಮಗಳಲ್ಲಿ.
ಇನ್ನು ಬಾಲಸ್ತ್ರೀ ವೃದ್ಧ ಅಂತುಷ್ಟ, ಮಕ್ಕಳನ್ನು ಕೊಂದವನು, ವೃದ್ಧರನ್ನು ಬಡಿದವನು, ಹೆಂಗಸರನ್ನಿಲ್ಲ ಮಾಡಿದವನು, ಇಂಥವನವು ಸಹ ಪಾಪಿಯಾಗ್ತಾನೆ. ನಮಗೆ ಅವನ ಕೆಲಸ ಮಾಡಬಾರದು. ಮಾತಾಪಿತ್ರೋ ಗುರುಸ್ತದ ಅಂತುಷು, ಹಾಗೆ ತಂದೆ ತಾಯಿಗಳಿಗೆ ಪೆಟ್ಟು ಕೊಟ್ಟವನು, ಗುರುಗಳನ್ನು ನಿಂದಿಸಿದವನು, ಇಂಥವರ ಕರ್ಮಾಂಗ ಮಾಡೋದೇಗೆ ಹೇಳ್ತಾರೆ. ಮಿತ್ರದ್ರೋಹಿ, ಮಿತ್ರದ್ರೋಹ ಮಾಡಿದವ, ಕೃತಜ್ಞೇಚ, ಮಾಡಿದ ಉಪಕಾರವನ್ನು ಮರೆತು ಕುಳಿತವ. ಗೋಗಿನಿ ಚೈವ, ಹಾಗೆ ದನವನ್ನು ಕಡಿಯುವವನದ್ದು ಹೋಮ ಹವನ ಮಾಡಬಾರದು. ಎಷ್ಟು ಕೊಟ್ಟರು ಸರ ಕಥಂಚನ. ಈಗ ಇಷ್ಟು ಜನರ ಅನ್ಯಾಯಗಳಲ್ಲಿ ನೆಲೆಗೊಂಡವನದ್ದು. ಮತ್ತೆ ನೋಡಿದ್ರೆ ಪುತ್ರಘಾತಿನಿ, ಶತ್ರೌಚ, ಮಕ್ಕಳ ಮೇಲೆ ಅವನಿಗೆ ಆಪತ್ತು ತಂದುಕೊಡುತ್ತಾನೆ, ಹೊಡೆದಿದ್ದಾನೆ. ಮತ್ತೆ ಶತ್ರುವಿನಲ್ಲಿಯೂ ಹೋಮ ಹವನ ಮಾಡಿಸ್ಲಿಕ್ಕಿಲ್ಲ. ನಮಂತ್ರ ಅನ್ನು ಯೋಜಿಯ ದ್ವಿಜ, ಒಬ್ಬ ಸಂಸ್ಕಾರವಂತನಾದವ ಇಷ್ಟು ಕಡೆಗಳಲ್ಲಿ ಎಲ್ಲ ಮಂತ್ರೋಚ್ಚಾರಣೆ ಮಾಡಿಕೊಂಡು ಬದುಕುವ ವೃತ್ತಿಯನ್ನು ಮಾಡಿಕೊಳ್ಬಾರದು. ನಮಗೀಗ ಕಳ್ಳರದ್ದೇ ಸಿಗುವಂತದ್ದು ಕೆಲವೆಲ್ಲ ಕಾರ್ಯಕ್ರಮಗಳು, ಏನ್ ಮಾಡ್ತೀರಿ ಆಗ? ಅದರ ಪಾಪ ಅವನಿಗೆ ಬರ್ತದೆ, ಅದಕ್ಕೋಸ್ಕರ ಮಾಡಿಸಬಾರದು ಅಂತ ಹೇಳಿಬಿಡ್ತಾರ ಅವರು. ಮುಖ್ಯವಾಗಿ ಯಾರದ್ದು ಮಾಡುವಂತಿಲ್ಲ ಅಂತ, ಅವನು ಚೆನ್ನಾಗಿ ಅಧ್ಯಯನ ಮಾಡದವನಂತೆ ಮಾಡುವಾಗಿಲ್ಲ ಹೇಳಿದ ನಂತರ ದುಷ್ಟಕರ್ಮ ಮಾಡುವನ ಬಗ್ಗೆ ಮಾತಾಡಿದ್ರ ಅನಧೀತೇಶುಂದ, ಓದಿಕೊಳ್ಳದವನಿದ್ರೂ ಒಂದು ಪಾಪವೇ ಅವನಿಗೆ. ಬೇಕಾದಾಗ ಓದಿಕೊಳ್ಳಿಲ್ಲ ಅಂತ ಹೇಳಿಕೊಂಡು ಅಂತಹ ಸಂದರ್ಭದಲ್ಲಿ ಇಲ್ಲಿ ಎಲ್ಲಿಯೂ ಸಹ ಇಂಥವರಲ್ಲಿ ನಮಂತ್ರ ಅನ್ನ ಯಾಜೆಯದ್ವಿಜ, ಮಂತ್ರಪೂರ್ವಕವಾಗಿ ಕರ್ಮಗಳನ್ನು ಮಾಡಿಕೊಡ್ಲಿಕ್ಕೆ ಹೋಗಬಾರದವರಲ್ಲಿ. ಹೀಗೆ ಸುಮ್ಮನೆ ದೇವರ ಪೂಜೆ ಅಂತ ಹೇಳಿಕೊಂಡು ಪ್ರಸಾದ ವಿತರಣೆ ಮಾಡುವಾಗಿ ಬಿರುಮೆ ಕಷ್ಟ ಹೊರತು ಪರಿಪೂರ್ಣವಾದಂತಹ ಕರ್ಮಾಂಗಗಳ ಚಿಂತನೆಯನ್ನು ಅಲ್ಲಿ ಕೊಡ್ಲಿಕ್ಕಿಲ್ಲ ಅಂತ ಸಂಕೋಚ ಮಾಡಲಿಕ್ಕೋಸ್ಕರ ವ್ಯವಸ್ಥೆ ಮಾಡಿಕೊಂಡ್ರು. ಈಗ ಏನಾದರೂ ಹೆಚ್ಚು ಕಡಿಮೆ ಆಗಿ ಆದದ್ದಾದ್ರೆ ಅಂದ್ರೆ ಹೇಳಲಿಕ್ಕಿಲ್ಲವ, ಪತಿತ ನಾದದ್ದು ಅಥವಾ ಇತ್ಯಾದಿಗಳ ಕೊಲೆಯಾದದ್ದು ಅವನಿಂದು ಅದೇ ಆದದ್ದು ಏನೋ ಅನಿವಾರ್ಯ ಆಗಿರ್ತದೆ, ಇನ್ನೂ ಒಂದು ಆಗಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ಬೇರೆ ದೇಶದಲ್ಲಿ ಹೋದ್ರೂ ಅಲ್ಲಿ ಕೂತರೂ ಅವನೊಟ್ಟಿಗೆ ಇದ್ರು ನೀವು ಉಪಯೋಗ ಇಲ್ಲ ಅಂತ ಹೇಳಿಬಿಟ್ರಿ. ಅಚಾನಕವಾಗಿ ಆಯ್ತಪ್ಪ, ಇದಕ್ಕೆಂತ ಮಾಡು? ಅದಕ್ಕೂ ಬಹಳ ಚಂದವಾದಂತಹ ಉತ್ತರ ಹೇಳ್ತಾನೆ. ವಾಸ್ತವವಾಗಿ ಹೇಳಿಕ್ಕಿರುವಾಗ ಯದಿ ವಿಪ್ರಹ ವಿದೇಶಸ್ಥ ತೀರ್ಥಯಾತ್ರಾಂಗತೋಪಿವ, ಯದಿ ಭೀತ ಪ್ರಪನ್ನೋವ ಉದೇಶಂ ಶೌಚ ವರ್ಜಿತ, ಅಂತವನು ಸುಸಂಯತ ಶುಚಿರ್ಭೂತ್ವ ಮಂತ್ರಾನುಚ್ಚಾರೆ ದ್ವಿಜ. ಒಂದೊಮ್ಮೆ ಪರದೇಶಕ್ಕೆ ಹೋದ, ತೀರ್ಥಯಾತ್ರೆಗೆ ಅಂತ ಹೋದವ, ಯಾವುದೋ ಒಂದು ಬೇಡದಿದ್ದವಾದಂತಹ ಜಾಗಕ್ಕೆ ಹೋಗಿ ಸೇರಿದ. ಗೊತ್ತಾಗದೆ ನಡೀತಾ ನಡೀತಾ ಹೋದಾಗ ಎಲ್ಲೆಲ್ಲಿ ಹೋಗಿಬಿಡ್ತದೆ. ನಿಮಗೆ ಹೇಳಿದಾಗೆ ಮ್ಲೇಂಚ ದೇಶವೋ ವ್ರಾತ್ಯ ಭೂಮಿಯೋ ಹೋಗಿಬಿಟ್ಟ, ಏನ್ ಮಾಡುದು? ಮತ್ತೆ ಇನ್ನೊಂದು ವಿಷಯ, ಹಾಗೆ ಹೋದವನು ಹೋದದ್ದಲ್ಲ, ಯಾರೋ ಅಟ್ಟಿಸಿಕೊಂಡು ಬಂದದ್ದಕ್ಕೆ ಗಲಾಟೆ ಆದದ್ದಕ್ಕೆ ಹೆದರಿ ಯಾವುದೋ ಒಂದು ಹಳ್ಳಿಯ ಊರಿಗೆ ಹೋಗಿಬಿಟ್ಟ. ಯದಿ ಭೀತಃ ಪ್ರಪನ್ನ, ಹೆದರಿ ಊರ ಕೇರಿ ಒಳಗೆ ಹೊರಟ. ಅದ್ ನೋಡಿದ್ರೆ ಹಾಳು ಕೇರಿ, ಎಂತ ಮಾಡುವ? ಈಗ ಬೇಕಾಗಿ ಹೋದದ್ದಲ್ಲವ, ಹೋದದ್ದು ಬೇರೆಡೆಗೆ ಸಿಕ್ಕಿದ್ದು ಅದು ಜಾಗ ಇಂತಹ ಹೊತ್ತು ಅದು ಬೇಕು ಅಂತ ಕೆಲವೊಮ್ಮೆ ಗೊತ್ತಿದ್ದು ಹೆದರಿಕೊಂಡು ಸೇರಿಬಿಟ್ಟಿದ್ದಾನೆ. ಕಳ್ಳರ ಗಲಾಟೆ ಇದೆ ಹೇಳಿದ ತಕ್ಷಣ ಇಲ್ಲಿ ಒಂದು ಊರಿದೆ ಹೇಳಿಕೊಂಡು ಕೆಟ್ಟವರು ಊರೊಳಗೆ ಹೋಗಿಬಿಟ್ಟ. ಇಂಥವರಿಗೆಲ್ಲ ನೀವು ಹೋಮ ಅವರ ಮಾಡಿಸಬಾರದು, ಉಪಯೋಗಕ್ಕಿಲ್ಲ, ಅವರನ್ನು ಬ್ರಾಹ್ಮಣ ಪ್ರವ ಅಂತ ಹೇಳ್ತೀರಿ, ಅವ ಒಳ್ಳೆ ಜಾತಿಯವಲ್ಲ ಅಂತ ತಿಳಿಸಿಬಿಟ್ರೆ ಅವನಿಗೆ ಮತ್ತೆ ವ್ಯವಸ್ಥೆ ಏನು? ಹೇಗೆ ಕೇಳಿದ್ರಿ? ಅವರಿಗೆಲ್ಲ ಮಂತ್ರ ಪ್ರಕಾರ ಹೋಮ ಹವನ ಮಾಡುವಾಗಿಲ್ಲ, ಮಂತ್ರ ಕೊಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಕೇಳ್ತಾನೆ. ಬೇರೆ ದೇಶಕ್ಕೆ ಹೋದಾಗ ಅವನಿಗೆ ಒಳ್ಳೆ ಆಚಾರ ವಿಚಾರಗಳಿದ್ದವ ಇಲ್ಲ? ಹೋಯ್ತು ಅಂತಾನೆ, ಕಳ್ಕೊಂಡಿದ್ದೇನೆ ಅಂತ. ಹಾಗೆ ಅದನ್ನು ಮತ್ತೆ ಮಾಡಿಕೊಳ್ಬೇಕು. ಸುಸಂಯತ ಶುಚಿರ್ಭೂತ್ವ, ಒಳ್ಳೆ ಪ್ರಕಾರದಲ್ಲಿ ಅವನು ಶೌಚವನ್ನು ಸಂಪಾದನೆ ಮಾಡಲಿಕ್ಕೆ ಮನಸ್ಸು ಶುದ್ಧ ಆಗುತ್ತೆ. ದೇವರ ನಮ್ಮ ಜ್ಞಾನದಿಂದ ಚಿಂತನೆಯಿಂದ ದೇಹ ಶುದ್ಧಿ ಆಗಲಿಕ್ಕೆ ವ್ರತ ನಿಯಮಗಳನ್ನು ಅನುಷ್ಠಾನ ಮಾಡಬೇಕು, ತಪಸ್ಸನ್ನು ಉಪವಾಸವನ್ನು ಮಾಡಬೇಕು, ಅದಕ್ಕೆ ಬೇಕಾದ ರೀತಿಯಂತಹ ಕರ್ಮಾಂಗಗಳನ್ನೆಲ್ಲ ನಡೆಸಿಕೊಳ್ಬೇಕು, ಹೋಮ ಹವನಗಳ ಜೊತೆಯಲ್ಲಿ ಕೂತ್ಕೊಳ್ಬೇಕು. ಅವನು ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗ್ತದ? ಮಾಡ್ತೀರಾ? ಮಾಡಬೇಕು. ಅಂತ ವ್ಯಕ್ತಿಯಲ್ಲಿ ಅವನು ಮಂತ್ರೋಚ್ಚಾರಣೆ ಮಾಡಲಿಕ್ಕುಂಟು, ಮಾಡಿಕೊಂಡವನು ತನ್ನ ಶೌಚವನ್ನು ಸಂಪಾದನೆ ಮಾಡಲಿಕ್ಕುಂಟು. ಮಂತ್ರ ಹೇಳಬಾರದು ಹೇಳಿ ಸರ್ವಾತ್ಮನಲ್ಲ, ಹೇಳಲಿಕ್ಕಿಲ್ಲ, ಉಪಯೋಗಕ್ಕಿಲ್ಲ ಅಲ್ಲ, ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಕ್ಕೆ ಬರುವವನಲ್ಲಿ ಪರವಾಗಿಲ್ಲ. ಅವನು ಬೇಕು ಅಂತಲ್ಲ, ಹೆದರಿ ಹೋಗಿದ್ದಾನೆ, ತೀರ್ಥಯಾತ್ರೆ ಹೋದಾಗ ಆಗಿ ಹೋಗಿದ್ದೆ, ಅದು ಬೇಕು ಅಂತಲ್ಲ, ಚಾಪಲದಲ್ಲಿ ಅಲ್ಲ, ಇನ್ನೊಂದು ದೇಶದಲ್ಲಿ ಅವಲ್ಲಿ ಏನಿದೆ ಸೊಗಸು, ತಿನ್ಲಿಕ್ಕೆ ಏನಿದೆ, ನೋಡ್ಲಿಕ್ಕೆ ಏನಿದೆ, ಹೊಟ್ಟದಲ್ಲೇ ಅಲ್ಲ, ಕ್ಯೂರಿಯಾಸಿಟಿಯಿಂದಲ್ಲ, ಮುಖ್ಯವಾಗಿ ಒಂದೊಮ್ಮೆ ಅನಾನುಕೂಲತೆಯಿಂದ, ಏನೋ ಹೆಚ್ಚು ಕಡಿಮೆ ಅನಾನುಕೂಲತೆಯಿಂದ ಅಥವಾ ಏನೋ ಒಂದು ಬಲಾತ್ಕಾರದಿಂದ ಆಗಿಬಿಟ್ಟರೆ
ಅವನು ಶುದ್ಧನಾಗಿ ಮಾಡಬೇಕಾದ ಪ್ರಾಯಶ್ಚಿತ್ತ ಮಾಡಿಕೊಂಡು ಯೋಗ್ಯನಾಗ್ತ. ಅಷ್ಟೇ ಇಲ್ಲದ ಇನ್ನೊಂದು ಹೇಳ್ತಾರೆ, ಆರ್ತ ಅಂತ ಒಬ್ಬ ಇದ್ದಾನಲ್ಲ ಸಂಕಟದಲ್ಲಿ ಬಿದ್ದವ, ಅವನಿಗೊಂದೆ ನಾವು ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿಕೊಡ್ತೇವೆ. ಆರ್ತಶ್ಚ ಉಚ್ಚಾರೇನ ಮಂತ್ರಂ, ಅವನು ಸಹ ಅವನಿಗೋಸ್ಕರ ಮಂತ್ರವನ್ನು ಉಚ್ಚಾರಣೆ ಮಾಡಲಿಕ್ಕೆ ಬರ್ತದೆ. ಅವನು ಆರ್ತ ರೋಗಗ್ರಸ್ತ, ಕೆಲವೊಮ್ಮೆ ಮೃತ್ಯುಂಜಯ ಮಂತ್ರ ಹೇಳಿದಾಗಲೇ ವಿಶೇಷವಾದ ಶಕ್ತಿಯಿಂದ ಅವನಿಗೆ ಆರೋಗ್ಯ ಸಿಗಲಿಕ್ಕೆ ಆಗ್ತದೆ. ಹಾಗಾಗಿ ಹೇಳಬಾರದು ಅಂತ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಲ್ಲದೆ ಇರಲಿಕ್ಕಿಲ್ಲ. ಅವನನ್ನು ವಿಶೇಷವಾಗಿ ನಾವು ಪ್ರತ್ಯೇಕವಾಗಿ ಗಮನಿಸಬೇಕಾಗ್ತದೆ ಅವನೆಂತವನು. ಅವನಿಗೆ ಒಳ್ಳೆ ರೀತಿಯಿಂದ ಮಂತ್ರವನ್ನು ಕೊಡುವುದಾದ್ರೆ ಅರ್ಥಶ್ಚ ಉಚ್ಚಾರ ಅರ್ಥತ್ರಾಣ ಪರೋಪಿವಾ ಅಂತಾರೆ. ಈಗ ಮಂತ್ರೋಚ್ಚಾರಣೆ ಮಾಡುವಲ್ಲಿ ಕೆಲವರಲ್ಲಿ ಆ ಮಂತ್ರಗಳನ್ನು ವಿನಿಯೋಗಿಸತಕ್ಕಂತಹ ಒಂದು ವಿಶೇಷತೆ ಇರ್ತದೆ. ಅವನಿಗೆ ಅದೇ ಲೆಕ್ಕ, ಈಗ ಮೃತ್ಯುಂಜಯ ಮಂತ್ರ ಜಪ ಮಾಡುವ ಸಿದ್ಧಿಯವ ಅಂತ ಇಟ್ಕೊಳ್ಳುವ, ಬೇಕಾದ್ರೆ ತ್ರಂಬಕ ಮಂತ್ರವೇ ಹೇಳಿ, ಅಥವಾ ಮೃತ ಸಂಜೀವಿನಿ ಮಂತ್ರ, ತ್ರಂಬಕದೊಡನೆ ಗಾಯತ್ರಿಯ ಸಂಯೋಜನೆಯೊಂದಿಗೆ ಶತಾಕ್ಷರ ಮಾಡಿಕೊಳ್ಳುವ ಬಗ್ಗೆ ಇದನ್ನು ಸಿದ್ಧಿ ಮಾಡಿಕೊಳ್ಳುವವ ಅವನ ಕೆಲಸ ಏನು ಕೇಳಿದರೆ, ಯಾರಾದರೂ ಬಹಳಷ್ಟು ದೊಡ್ಡ ಮಟ್ಟಿನ ಸಾಯುವ ಪರಿಸ್ಥಿತಿಯಲ್ಲಿದ್ದಾಗ ಅವರನ್ನು ಬದುಕಿಸುವ ನೆಲೆಯಲ್ಲಿ ಆ ಜಪದ ವಿನಿಯೋಗ. ಅದರಂತೆ ಧನ್ವಂತರಿ ಮಹಾಮಂತ್ರದ ಚಿಂತನೆಯಲ್ಲಿಯೂ ಸಹ ವೇದ ಧನ್ವಂತರಿ ಮಂತ್ರದ ಅನುಸಂಧಾನ ಮಾಡಿಕೊಂಡವನು ಹಾಗೆ. ಅವನ ಕೆಲಸ ಏನೆಂದ್ರೆ, ಸಾಯ್ತಾನೆ ಎನ್ನುವ ಕಂಡೀಷನ್ ಅಲ್ಲಿ ಇದ್ದವನು, ಒಮ್ಮೆ ದೇವರ ಭಕ್ತನಾಗಿದ್ರೆ ಅವನು ಸಾಧನೆಗೋಸ್ಕರ ಶರೀರವನ್ನು ಬದುಕಿಸ್ತಾನಾದ್ರೆ ಅವನಲ್ಲಿ ಅಂತ ಒಂದು ಇದು ದೊಡ್ಡ ಅವಘಡ, ಅದರಿಂದ ಪಾರಾದ್ರೆ ಪಾರಾಗ್ತಾನೆದಿದ್ರೆ ಅಂತ ಸಂದರ್ಭದಲ್ಲಿ ಇದ್ದಾಗ ಅವನನ್ನು ಆಡಿಸಬಹುದು ಅಂತ. ಅವನಿಗೆ ಅದೇ ದೀಕ್ಷೆ, ತೊಂದರೆಯಲ್ಲಿದ್ದವನನ್ನು ಉದ್ಧಾರ ಮಾಡ್ತೇನೆ, ಹಾಗಿಂದ ಅಂತವರ ಬಗ್ಗೆ ಮಾತಾಡಬಾರದು, ಮಂತ್ರ ಹೇಳಬಾರದು ಹೇಳಿದ್ರೆ ಹೇಗೆ ಹೇಳು? ಅದರಿಂದ ದೇವರೇ ದಮ್ಮೆ ಹಾಕಿದವರಿದ್ರೆ ಎಂಥ ವ್ಯಕ್ತಿಗಳಾದರೂ ನಮಗೆ ಸಾಧನೆಗೆ ಅನುಕೂಲ ಆಗ್ತದೆ, ಅವರನ್ನು ಹೋಮ ಹವನದಲ್ಲಿ ತೊಡಗಿಸಿಕೊಳ್ಳಬಹುದು, ವ್ರತ ನಿಯಮಗಳನ್ನು ಅವರಿಂದ ಮಾಡಿಸ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಇನ್ನೊಂದು ದೃಷ್ಟಿಯಿಂದ ಹೇಳಿಕೋದು. ಮತ್ತೆ ಸಹಜವಾಗಿ ಹೇಳುವುದಾದ್ರೆ ಭೀಷ್ಮರು ಬಹಳ ಸುಂದರವಾದ ಕೊನೆಗೆ ಹೇಳ್ತಾರೆ, ಕ್ರೂರ ಕರ್ಮ ವಿಕರ್ಮಾವ ಮತ್ತೆ ಕರ್ಮಭೀರ್ ವಂಚಿತೋಥವ. ಅವನು ಎಂತ ಗಂಭೀರವಾದ ಕರಾಳವಾದ ಕ್ರೂರವಾದ ಉಗ್ರವಾದ ಚಟುವಟಿಕೆಯೇ ಮಾಡಿರಲಿ, ಅಥವಾ ಅವನು ವೇದ ವಿರುದ್ಧವಾದ ಹೇಳಿಸದ ಬೇರೆಯೇ ಕೆಲಸವನ್ನು ಬೇಕಾದ್ರೆ ಮಾಡಿರಲಿ, ಭಯಾನಕ ಕರ್ಮ ಮಾಡಿರಲಿ, ಕರ್ಮವನ್ನು ಬೇಕಾದ ಬಿಟ್ಟೇ ಇರಲಿ, ಅಥವಾ ಅವನು ಯಾವುದೋ ಕರ್ಮಗಳಿಂದ ವಂಚನೆಯನ್ನು ನಾಟಕಕ್ಕೋಸ್ಕರ ಮಾಡುವ ಹಾಗೆ ನಡೆಸಿಕೊಟ್ಟವನೇ ಆಗಿರಲಿ, ತತ್ವವಿತ್ತು ತರತೆ ಪಾಪ. ಅವನು ಭಗವಂತನನ್ನು ತಿಳಿದಿದ್ದಾನ, ಅವನು ಪಾಪದಿಂದ ದೂರ ಆಗ್ತದೆ. ಅದಕ್ಕೆ ತತ್ವ ಇತ್ತು. ತತ್ವ ಅಂದ್ರೆ ಎಂಥದ್ದು? ಎಲ್ಲೆಡೆಯೂ ಸಹ ಜ್ಞಾನಪೂರ್ವವಾಗಿ ತಥವಾದತ್ತು, ಎಲ್ಲರಿಗೂ ಸರಿಯಾಗಿ ಅರ್ಥವಾಗಿರುವಂತ ಸಂಗತಿ ಅಂತ ಅರ್ಥ. ಅದು ಭಗವಂತ ತಾನೇ. ವದಂತಿ ತತ್ತತ್ವ ವಿಧ ತತ್ವ ಯಜ್ಞಾನವತ್ವ ಎಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ತತ್ವವನ್ನು ಬಲ್ಲವರು ಎಷ್ಟು ತತ್ವಗಳಿವೆ? 24 ಅಂತಾರೆ, ದ್ವಾತ್ರಿಂಶತ್ ತತ್ವ ಸಂಖ್ಯಾನ 32 ಅಂತಾರೆ, ಮತ್ತೆ ಪುನಃ 4 ಸೇರಿಸಿ 36 ಅಂತಾರೆ. ಎಷ್ಟು ತತ್ವಗಳಾದರೆ ನಮಗೆ ತತ್ವದ ಮೇಲೆ ಇರುವವನು ಭಗವಂತನೇ. ಹಾಗಾಗಿ ಅಂತಹ ಭಗವಂತನನ್ನು ಯಥಾರ್ಥವಾಗಿ ಚೆನ್ನಾಗಿ ಅರಿತವನು ಒಂದೊಮ್ಮೆ ಕರ್ಮ ತಪ್ಪು ಮಾಡಿದ್ರು ಬಿಟ್ಟಿದ್ರು ಕ್ರೂರವಾಗಿ ಕರ್ಮವನ್ನು ನಡೆಸಿದ್ರು ಅವನು ಪಾಪದಿಂದ ದೂರ ಆಗ್ತಾನೆ. ಒಂದು ಬೇಕಾದವನಲ್ಲಿ ಶೀಲವಾನ್ ಸಂಯತೇಂದ್ರಿಯ, ಒಳ್ಳೆ ಸಚ್ಚಾರಿತ್ರ್ಯ, ಸುಂದರವಾದಂತಹ ಇಂದ್ರಿಯಗಳ ನಿಗ್ರಹ. ಅವನು ಬಾಯಿ ಚಾಪಲನು, ಇತರ ಇಂದ್ರಿಯಗಳ ಚಾಪಲನು ಎಲ್ಲ ಆಗಿದ್ರೆ ಅವನಿಗೆ ಸಿದ್ಧಿ ಕೆಲಸ ಮಾಡುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಒಳ್ಳೆ ನಿಷ್ಠೆ ಇದ್ದಿರಬೇಕಾಗ್ತದೆ. ಇಂಥವನನ್ನು ಒಳ್ಳೆಯವನನ್ನಾಗಿ ಗುರುತಿಸ್ತೇನೆ ಅಂತ ಭೀಷ್ಮ ಹೇಳುತ್ತಾನೆ. ಕೆಲವರು ಒಳ್ಳೆ ಕೆಲಸ ಮಾಡಿದವರು ತಮ್ಮ ಕೆಲಸ ಮಾಡಿದವರಿದ್ದಾರೆ, ಅವರಿಗೇನು ಮಾಡದವರಿದ್ದಾರೆ ಅವರೇನು ಅಂತ ಧರ್ಮರಾಜ ಕೇಳಿದರೆ, ಮಾಡದವರಿದ್ದರೂ ಒಳ್ಳೆಯವರಾಗಿರ್ತಾರೆ, ಮಾಡುವವರಿದ್ದರೂ ಕೆಟ್ಟವರಾಗಿರುತ್ತಾರೆ ಅದನ್ನು ಮಾಡಿದರೆ ಅಂತ ಹೇಳಿ ವ್ಯತ್ಯಾಸವನ್ನು ಹೇಳಿಕೋಸ್ಕರ ಇಲ್ಲಿ ಅದನ್ನು ಬಳಸಿಬಿಟ್ಟ. ವಾಸ್ತವವಾಗಿ ಅಂತವರು ಒಳ್ಳೆಯವರು ಅಂತ, ತಮ್ಮ ತಮ್ಮ ಬಾಡಿಗೆ ತಮ್ಮ ಇಂದ್ರಿಯಗಳ ನಿಗ್ರಹ ಇದ್ದು ಇನ್ನೊಬ್ಬರ ಗಲಾಟೆಗೆ ಬಾರದೆ ಈ ತಮ್ಮ ಚಿಂತನೆಯನ್ನು ನೆಲೆಗೊಳಿಸಿದವರಿದ್ದರೆ
ಅಂತಹ ತತ್ವ ಚಿಂತನೆ ಮಾಡಿದವ ಭಗವಂತ ನೆಚ್ಚನಾದ್ರೂ ಯಾವತ್ತು ಸಹ ಯೋಗ್ಯನಾಗ್ತಾನೆ ಅನ್ನೋ ನೆಲೆಯಲ್ಲಿ ಭೀಷ್ಮನ ಹೇಳ್ತಾರೆ. ಮತ್ತೆ ವಾಸ್ತವವಾಗಿ ಈ ಟ್ಯಾಕ್ಸ್ ಪಡೀಲಿಕ್ಕೆ ಉಂಟು ಅಂತ ಹೇಳಿದ್ನಲ್ಲ ಹಿಂದೆ, ಬ್ರಹ್ಮ ಸಮನಾದವ ದೇವ ಸಮನಾದವ ನನ್ನು ಮಾತ್ರ ರಾಜರು ಪಡಿಲಿಕ್ಕಿಲ್ಲ ಅವರಿಂದ ಸಂಪತ್ತನ್ನು, ಟ್ಯಾಕ್ಸ್ ಅನ್ನು, ತೆರಿಗೆಯನ್ನು, ಮತ್ತು ಉಳಿದವರೆಲ್ಲ ಪಡಿಬೇಕು ಅಂತ. ಉಳಿದವರಲ್ಲಿ ಸಮರು ಎಲ್ಲ ಬಂದ್ರಲ್ಲ, ವೈಶ್ಯ ಸಮರಾದಂತ ಬ್ರಾಹ್ಮಣರು, ಶೂದ್ರ ಸಮರಾದ ಬ್ರಾಹ್ಮಣರು, ಚಂಡಾಲ ಸಮರಾದ ಬ್ರಾಹ್ಮಣರು ಅಂತ. ಇವರು ಬ್ರಾಹ್ಮಣರೇ ತಾನೇ ಜಾತಿಯ, ಇಂಥವ್ರು ಪಡಿಬಹುದು? ಬ್ರಾಹ್ಮಣರಿಗೆ ಟ್ಯಾಕ್ಸ್ ಹಾಕ್ಲಿಕ್ಕಿಲ್ಲ, ಸಂಪತ್ತಿಗೆ ಇಲ್ಲ ಹೇಳಿದ್ದಲ್ಲ. ಅದಕ್ಕೆ ಹೇಳ್ತಾನೆ ಅದೆಲ್ಲ ಆಗುವುದಿಲ್ಲ, ಕೋಶ ಕಮ್ಮಿ ಆದ್ರೆ ರಾಜ ಇಂಥವರಲ್ಲಿ ಪಡಿಲಿಕ್ಕೆ ಬರ್ತದೆ. ಯಾಕೆಂದ್ರೆ ಅಬ್ರಾಹ್ಮಣಾನಾಂ ವಿತ್ತಸ್ಯ ಸ್ವಾಮಿ ರಾಜೇತಿನ ಶ್ರುತಿ. ಯಾವುದಕ್ಕೆ ರಾಜ ಒಡೆಯ ಕೇಳಿದ್ರೆ ಬ್ರಹ್ಮೇತರ ಸ್ವತ್ತುಗಳಿಗೆಲ್ಲ ಅವನೇ ಒಡೆಯ ಲೋಕದಲ್ಲಿ, ಬ್ರಾಹ್ಮಣರ ಸ್ವತ್ತಿಗೆ ಒಡೆಯಲ್ಲ. ಅದರಲ್ಲಿ ಬ್ರಾಹ್ಮಣ ಪ್ರಭರಾದ್ರೆ ಅವರು ಬ್ರಾಹ್ಮಣರಲ್ಲ ಅಂತಾಯ್ತಲ್ಲ, ಅದನ್ನು ಮಡೆಯೇನೆ ಆಗ್ತಾ. ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕಾಗ್ತದೆ ಅಂತ. ಯಾವತ್ತು ಬ್ರಾಹ್ಮಣ್ಯ ಹೋಗ್ತದೆ ಅದನ್ನು ಮಾಡಲಿಕ್ಕೆ ಬರುವುದಿಲ್ಲ, ತೆಗಿಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ಬಹಳ ಚಂದವಾಗಿ ರಾಜನಿಗೆ ಎಲ್ಲರ ಮೇಲೆ ಅಧಿಕಾರ ಇದೆ ಅಂತ ಹೇಳ್ತಾನೆ. ಅದರಲ್ಲಿಯೂ ಬ್ರಾಹ್ಮಣಾನಾಂಜೇಯ ಕೇಚಿತ್ ವಿಕರ್ಮಸ್ಥಾಹ ಭವಂತ್ಯುತ, ಇನ್ನು ತಪ್ಪು ದಾರಿಯಲ್ಲೇ ಇದ್ದವರು ಬ್ರಾಹ್ಮಣರಿದ್ದರೆ ಅವರು ತಪ್ಪೇ ಮಾಡಿದ್ದರಿಂದ ಅವರ ಮೇಲೆ ಸಂಪತ್ತನ್ನು ಇವಾಗ ಖಂಡಿತವಾಗಿಯೂ ಹೇಳಲಿಕ್ಕೆ ಬರ್ತದೆ. ವಿಕರ್ಮಸ್ಥಾಶ್ಚ ನೋಪೇಕ್ಷ್ಯಾ, ಅವರು ಬ್ರಾಹ್ಮಣರಿದ್ದಾರೆ, ಕೆಟ್ಟದ್ದು ಮಾಡಲಿ ಪರವಾಗಿಲ್ಲ, ನೋಡಿದ್ದೆ ಅವರು ಬದಲಿಸ್ತಾರೆ ಅಂತ ಯೋಚನೆ ಮಾಡಬೇಡ, ಅವರನ್ನು ಉಪೇಕ್ಷೆ ಮಾಡಬೇಡ. ರಾಜ ನೋಡಿಕೊಳ್ಳಿಲ್ಲ ಹೇಳಿಕೊಂಡು ಅವರು ತಪ್ಪು ಮಾಡುವುದನ್ನು ಮುಂದುವರಿಸ್ತಾರೆ ಮತ್ತೆ. ಆದ್ರಿಂದ ಬ್ರಾಹ್ಮಣರು ಏನು ಮಾಡಬೇಕಿತ್ತು ಅದನ್ನು ಅಷ್ಟೇ ಅವ್ರು ಮಾಡಲಿಕ್ಕೆ, ರಾಜರ ರಕ್ಷಣೆಗೋಸ್ಕರ ಮಾಡಲಿಕ್ಕುಂಟದನ್ನು ಅವ್ರು ರಾಜರಲ್ಲಿ ಹೇಳಿ ಕೇಳಿ ಮಾಡಲಿಕ್ಕೆ ನಡೆಸುವಂಥದ್ದು. ಆದ್ರಿಂದ ವಿಕರ್ಮದಲ್ಲಿದ್ದವರು ಕರ್ಮವನ್ನು, ಸಹಜವಾದ ಕರ್ಮವನ್ನು ಬಿಟ್ಟವರು, ವಿರುದ್ಧವಾದ ಕರ್ಮವನ್ನು ಮಾಡುವವರು, ಇಂಥವರನ್ನು ರಾಜ ಬಿಡಬಾರದು, ಶಿಕ್ಷೆ ಕೊಡಬೇಕವರನ್ನು ಹೇಳ್ತಾನೆ ಮುಖ್ಯವಾಗಿ. ಮತ್ತೆ ಇಲ್ಲಿ ಪಥಿಕ ಸಮೀಪಾಧ್ಯಷ್ಟ, ಈ ಟಾಲ್ಗೇಟ್ ಅಲ್ಲಿ ಇರುವ ಮಹಾಪ ರಸ್ತೆಗಳಲ್ಲಿ ಇದ್ದುಕೊಂಡು ಸುಂಕವನ್ನು, ಸುಂಕ ಅದಕ್ಕಾಚಾರ ಕಲೆಕ್ಟ್ ಮಾಡುವವ ಅಂತ, ಇಂಥವನನ್ನು ಸಹ ಚೆನ್ನಾಗಿ ನೋಡಿಕೊಳ್ಳಿಕ್ಕುಂಟು ರಾಜ. ಅದು ರಾಜನಿಗಿಂತ ರಾಜ ವ್ಯವಸ್ಥೆ ಮಾಡಿಕೊಟ್ಟದ್ರಿಂದ, ರಸ್ತೆ ವ್ಯವಸ್ಥೆ ಮಾಡಿಕೊಟ್ಟದ್ರಿಂದ, ವಾಹನ ಸೌಕರ್ಯ ಕೊಟ್ಟದ್ರಿಂದ, ಅಂತಹ ಕಡೆಗಳಲ್ಲಿ ಗೋಪುರಗಳಲ್ಲಿ ಜನರನ್ನು, ರಾಜಧನರನ್ನು ಇಟ್ಟದ್ದರಿಂದ ಅವನು ವಸೂಲು ಮಾಡಿದ್ದರಲ್ಲಿ ರಾಜನಿಗೆ ಸಂಪಾದನೆ ಇರಲಿಕ್ಕೆ ಹೋಗಿ, ಆ ವಸೂಲು ಮಾಡುವವನು ಸಹ ಒಳ್ಳೆ ಧಾರ್ಮಿಕನಲ್ಲ, ಅವನನ್ನ ಬ್ರಾಹ್ಮಣ ಅಂತ ಹೇಳಿ ಲೆಕ್ಕಾಚಾರದ ಇಟ್ಕೊಳ್ಳಿಕ್ಕೆ ಇಲ್ಲ ಅಂತ. ಅವರಿಗೂ ರಾಜ ಹಂಚಲಿಕ್ಕುಂಟು, ಅವರೆಂದರೂ ಪಡೀಲಿಕ್ಕುಂಟು, ಬಾಕಿ ಮುಖ್ಯವಾಗಿ ಹೇಳಿಕೊಂಡು. ಈಗ ಒಂದು ವಿಷಯ ಮಾಡು, ಕಳ್ಳ ಇದ್ದಾನೆ ಹೇಳಿದ್ರಲ್ಲ ನೀವು, ಅವನು ಕದ್ದದ್ದು ಹೇಳಿದ್ರಿ, ಅವನು ಯಾರು ಕೇಳಿದ್ರೆ ಬ್ರಾಹ್ಮಣ ನಾನು ಹೇಳುತ್ತ, ಅವನು ಹೇಳುತ್ತ ಎಂತ ಮಾಡ್ತೀರಿ? ಅದಕ್ಕೆ ಹೇಳ್ತಾನೆ, ಬ್ರಾಹ್ಮಣನಾಗಿದ್ದುಕೊಂಡ ಒಮ್ಮ ರಾಜ್ಯದಲ್ಲಿ ಕದ್ದರೆ ಆ ಕದ್ದ ವಿಷಯದಲ್ಲಿನ ಅಪಚಾರ ಎನ್ನುವುದು ರಾಜಗಾಮಿ ಅಂತ, ಅಪರಾಧ ರಾಜ ಮಾಡಿದಂತ ಅರ್ಥ. ಹೇ ಎಂತದ್ದಕ್ಕೆ, ಅವನು ಯಾಕೆ ಕದ್ದದ್ದು? ಅವನಿಗೆ ವೃತ್ತಿ ಇಲ್ಲ ಅಂತಲ್ವಾ, ಒಬ್ಬ ತಿಳಿದವ ಕಲಿತವ ವೃತ್ತಿ ಇಲ್ಲದೆ ರಾಜ್ಯದಲ್ಲಿ ಪರದಾಡಿದ್ರೆ, ಅನ್ಯಾಯ ಮಾಡಿದ್ರೆ ಅದರ ಪಾಪ ಬರುವುದು ರಾಜನಿಗೆ. ಮತ್ತೇನ್ ಮಾಡುವ ಅಂದ್ರೆ ಅದಕ್ಕೊಂದು ಕೆಲಸ ಮಾಡ್ಬೇಕು ರಾಜ. ಏನು? ಅವೃತ್ಯ ಅಯ್ಯೋ ಭವೇಸ್ತೇನ, ಮೊದಲು ನೋಡಬೇಕಾದ್ದು ಆ ಬ್ರಹ್ಮಚಾರಿ ಕಲಿತವ ಅವನು ಯಾಕೆ ಕಳ್ಳತನ ಮಾಡಿದ ಅಂತ ನೋಡ್ಬೇಕು. ಯಾಕೆ ಮೋಸ ಮಾಡ್ತಾ ಇದ್ದಾನೆ, ಅನ್ಯಾಯ ಮಾಡ್ತಾ ಇದ್ದಾನೆ? ಅವನಿಗೆ ವೃತ್ತಿ ಇಲ್ಲ, ರಾಜ ಅವನಿಗೆ ವೃತ್ತಿ ಕೊಡ್ಬೇಕು, ವೃತ್ತಿ ಕಲ್ಪಿಸಬೇಕು ಮೊದಲಿಗೆ. ಯಾರೊಬ್ಬ ಕಳ್ಳತನವನ್ನು ಕೆಲಸ ಇಲ್ಲದೆ ಮಾಡ್ತಾ ಇದ್ದಾನೆ ಬದುಕಲು ಅಂತವನು ಯಾರು? ವೇದವಿತ್ ಸ್ನಾತಕಸ್ತತ, ಪೂರ್ಣ ವೇದವನ್ನು ಅಧ್ಯಯನ ಮಾಡಿದ್ದವ, ಆನಂತರ ಮಿಂದು ಎದ್ದವ ಅಂತ ಅರ್ಥ. ಅಂದ್ರೆ ಮೇಲೆ ಬಂದಿದ್ದಾನೆ, ವಿದ್ವಾನ್ ಅನಿಸಿಕೊಂಡಿದ್ದಾನೆ, ವಿದ್ವಾಂಸ ಪೂರ ಆಗಿದ್ದಾನೆ. ಇಂಥವನು ಒಂದೊಮ್ಮೆ ಕಳ್ಳತನ ಮಾಡಿದ್ರೆ ರಾಜ ಅವನನ್ನು ಶಿಕ್ಷಿಸುವುದಲ್ಲ, ರಾಜನ್ ಸರಾಜ್ಞ ಭರ್ತವ್ಯ ಇತಿ ವೇದ ವಿದೋವಿದು. ವೇದ ಹೇಳ್ತದೆ ಅಂತಹ ಸಂದರ್ಭದಲ್ಲಿ ಯಾವ ರಾಜನ ಕಣಗಾಪಿನಲ್ಲಿ ಎಷ್ಟೋ ಜನ ವಿಶೇಷವಾಗಿ ಕರ್ಮಗಳಲ್ಲಿ ತೊಡಗಿದವರು. ರಾಜ ನಿಜವಾಗಿ ಯಾರಿಗೆ ಒಳ್ಳೆ ಕಲಿತು ಬಂದಿದ್ದಾರೆ ಅವರಿಗೆ ಆ ತನ್ನ ರಾಜ್ಯದಲ್ಲಿ ಕೆಲಸ ಇಲ್ಲಾಗಿ ಬಿಟ್ಟರೆ ಅವನು ಕೊಡಬೇಕು. ಒಬ್ಬ ತಿಳಿದವ ತಿಳಿದು ಪೂರ ಆದವ ಅವನು ಕೆಲಸ ಇಲ್ಲದೆ ಬದುಕಬೇಕಾದ್ರೆ ಕಳ್ಳತನ ಮಾಡದೆ ಉಪಾಯ ಇಲ್ಲ ಅಂತಾದ್ರೆ ರಾಜ ಅವನನ್ನು ತಲೆ ಕಡಿಯುವುದು ಕೈ ಕಡಿಯುವುದಲ್ಲ, ಅವನಿಗೆ ರಾಜ ತಾನೇ ಅವನನ್ನು ಪೋಷಣೆ ಮಾಡಬೇಕು.
ಪೋಷಣೆ ಮಾಡಿ ವೃತ್ತಿ ಬರುವಂತೆ ಮಾಡ್ಬೇಕು. ವೃತ್ತಿ ತೊಡಗಿದ ನಂತರ ಮತ್ತೆ ಒಂದೊಮ್ಮೆ ಅವನು ಕದ್ರೆ ಅಂತ ಕೇಳ್ತೀರಿ. ಆಗವ ಕಳ್ಳ ಅಂದ್ಲೇ ಅರ್ಥ. ಈಗ ಕೆಲಸ ಇಲ್ಲದೆ ಕದ್ದವ ಕಳ್ಳ, ಅದು ರಾಜನ ತಪ್ಪು. ಕೆಲಸ ಕೊಟ್ಟು ರಾಜ ನೋಡಿಕೊಂಡಿದ್ದಾನೆ ಅಂದ ನಂತರ ಮತ್ತೆ ಮುನ ಅವನು ಹಳೆಯ ಚಾಳಿ ಅಂತ ಹೇಳಿಕೊಂಡು ಕದಿಯುವುದನ್ನು ಬಿಡದಿದ್ರೆ, ಇದು ಕೆಲವರೆಲ್ಲ ಇವತ್ತಿನ ಟ್ರೆಂಡ್ ಇದ್ದಾಗೆ ಉಂಟಲ್ಲ ಫ್ರೆಂಡ್ಸ್ಗಳು ಅಂತ, ಅದು ಮದುವೆ ವೇಳೆಗಳು ಮುಂದುವರೆದ್ರೆ ಅದು ಅನ್ಯಾಯ ಅಲ್ವ, ಹಾಗೆ ಅಪಚಾರ ಅಲ್ವ ಅನ್ನೋ ನೆಲೆಯಲ್ಲಿ ಕಳ್ಳನಿಗೆ ವೃತ್ತಿಯನ್ನು ಕೊಟ್ಟ ಬಳಿಕವೂ ಅವನು ತನ್ನ ತನವನ್ನು ದೊಡ್ಡದು ಮಾಡಿದ್ರೆ ತಥೋ ನಿರ್ವಾಸಿತವಿಯಷ್ಟ ಅಂತಾರೆ. ಅವನನ್ನು ಊರಿಂದ ಹೊರಗೆ ಹಾಕುದೆ. ಓದಿಕೊಂಡಿದ್ದೇನೆ ಬ್ರಾಹ್ಮಣ ಮನೆ ಸಮೇತ ಅವನ ಹೆಂಡತಿ ಮಕ್ಕಳನ್ನು ಸಮೇತ ಊರಿಂದ ಹೊರಗೆ ಹಾಕ್ಲಿಕ್ಕೆ ಅಂತ. ಅದನ್ನ ರಾಜ ನಿಷ್ಠುರವಾಗಿ ಬ್ರಾಹ್ಮಣರನ್ನು ಮಾತ್ರವೇ ಟ್ಯಾಕ್ಸಿನಿಂದ ಬಿಡ್ಲಿಕ್ಕೆ ಗೌರವವನ್ನು ಸಮರ್ಪಿಸ್ಲಿಕ್ಕೆ, ಅದು ಹೊರತು ಬಳಸಿದ್ರೆ ಇನ್ನಿತರ ಏನೊಂದು ಲಕ್ಷಣಗಳು ಬಂದಿವೆ ಇಲ್ಲಿ ವಿಕರ್ಮದಿಂದಾಗಿ ಇತರ ಬ್ರಾಹ್ಮಣರು ಅಂತ, ಅವರ ಬಗ್ಗೆ ರಾಜ ಯಾವತ್ತೂ ಮೃದುವಾಗಿರ್ಲಿಕ್ಕಿಲ್ಲ, ಅವರಿಂದ ಬಲಿ ಪಡೀಲಿಕ್ಕೆ ಉಂಟು, ಎಲ್ಲ ಉಂಟು ಹೇಳುತ್ತ. ಅದರಿಂದ ಬ್ರಾಹ್ಮಣ ಹೇಗಿರಬೇಕು ಅಂದ್ರೆ ಯಜ್ಞ ದಾನ ಅಧ್ಯಯನ ತಪಸ್ಸು ಇಂದ್ರಿಯ ನಿಗ್ರಹ ಅಹಿಂಸೆ ಆನುಶಂಸೆ ಅಂದ್ರೆ ಯಾರ ಮೇಲೂ ಕ್ರೂರತೆ ಇಲ್ಲದಿರುವುದು, ಇದೆಲ್ಲ ಪ್ರಧಾನವಾಗಿರಬೇಕಾದ್ದು ಅಂತ ಕೊನೆಗೆ ಬ್ರಾಹ್ಮಣರ ಲಕ್ಷಣ ಅಂತ ಹೇಳ್ತಾ ಒಂದಿಷ್ಟು ದೊಡ್ಡ ಮೂಟೆಯನ್ನು ಬ್ರಾಹ್ಮಣರಿಗೆ ಮೊದಲಿಗೆ ಹಿಂಸೆ ಮಾಡದಿರುವುದೇ ಇದು ಬ್ರಾಹ್ಮಣ ಲಕ್ಷಣ ಅಂತ ಹೇಳ್ತಾರೆ. ಗುರುತಿಸುವ ಬ್ರಾಹ್ಮಣರು ಹೇಗೆ ಕೇಳಿದ್ರೆ ಕರ್ಮತಃ ಗುಣತಃ ಸತ್ಯ ಹೇಳುತ್ತಾನೆ, ತನ್ನ ಇಂದ್ರಿಯ ಮೇಲೆ ತನಗೆ ಕಂಟ್ರೋಲ್ ಇರ್ತದೆ, ಅದರೊಂದು ಒಳ್ಳೆ ಉಪವಾಸ ನಿಯಮಗಳನ್ನೆಲ್ಲ ಮಾಡುತ್ತಾನೆ, ವ್ರತ ನಿಯಮಗಳಲ್ಲಿ ನೆಲೆಗೊಂಡಿದ್ದಾನೆ, ಇನ್ನೊಬ್ಬರಿಗೆ ನೋಡ್ಲಿಕ್ಕೆ ತೋರಿಸಿಕೊಡ್ತಾನೆ ಹೇಳುತ್ತಾನೆ ಮಾಡ್ತಾನೆ, ಇದೆಲ್ಲ ಬ್ರಾಹ್ಮಣರ ಕೆಲಸ ಅಂತಾನೆ ಭೀಷ್ಮ. ಈ ಒಳ್ಳೆ ಗುಣಗಳು ಅವನಲ್ಲಿ ನೆಲೆಗೊಳ್ಳಬೇಕು, ಜಿತೇಂದ್ರನಾಗಿರ್ಬೇಕು ಮತ್ತೆ ಕ್ರೂರಿಯಾಗಿರುವ ಇಂತಹ ಒಳ್ಳೆಯಾದ ಲಕ್ಷಣ ಎಲ್ಲಿ ಕಾಣುತ್ತದೆ ಅವನನ್ನು ಬ್ರಾಹ್ಮಣ ಅಂತ ಗೌರವಿಸು, ಇಲ್ಲ ಅಂತಾದ್ರೆ ಅಂತವರನ್ನು ಅಂದರೆ ಬ್ರಾಹ್ಮಣರ ಅನೇಕ ಮುಖ್ಯವಾದ ಧರ್ಮವೇ ಯಜ್ಞ, ಯಜ್ಞದಾನದ ಬಕರ್ಮ ಅಂತ ಕೃಷ್ಣ ಹೇಳಿದ್ದಾನೆ. ಅದನ್ನು ಪ್ರಧಾನವಾಗಿ ಇಲ್ಲಿ ಮತ್ತೆ ಪುನಃ ಅದನ್ನು ಉಲ್ಲೇಖ ಮಾಡ್ತಾನೆ ಭೀಷ್ಮ. ಅದರೊಟ್ಟಿಗೆ ಇಂದ್ರಿಯ ನಿಗ್ರಹಗಳನ್ನು ಅಹಿಂಸೆಯನ್ನು ಅಂದ್ರೆ ಸತ್ಯವಾತ್ವವನ್ನು ಇವನ್ನೆಲ್ಲ ಇಟ್ಟುಕೊಳ್ತಾರೆ. ಸಾಮಾನ್ಯ ಹೇಳುವ ನಿಯಮಗಳು ಮೂರರಲ್ಲಿ ಬಂದು ಬಿಡ್ತು, ಯಜ್ಞದಾನ ತಪಸ್ಸಿನಲ್ಲಿ ಪೂರ ಬಂದೋಗ್ತದೆ. ಬೇಕಾದ ದಾನಗಳು ಬೇಕಾದ ಆರಾಧನೆಗಳು ಬೇಕಾದ ವ್ರತ ನಿಯಮ ತಪಸ್ಸು ಉಪವಾಸ ಚಿಂತನೆಗಳು ಎಲ್ಲ ಬಂದಾಯ್ತು, ಅದರಲ್ಲಿ ಇಂದ್ರಿಯ ನಿಗ್ರಹಗಳು ಅಹಿಂಸೆ ಎಲ್ಲ ಬಂದು ಸೇರ್ತದೆ. ಆದರೂ ಪ್ರತ್ಯೇಕವಾಗಿ ಹೇಳುತ್ತಾ ಭೀಷ್ಮ ಇದು ಬ್ರಾಹ್ಮಣರ ಲಕ್ಷಣ, ಇದನ್ನು ನೋಡಿಕೋ ಇದಕ್ಕೆ ಮನ್ನಣೆ ಕೊಡುವಂತ ಧರ್ಮರಾಜನ ನತ್ತೆ ಹೇಳುತ್ತಾನೆ. ಮತ್ತೆ ಮುಂದಕ್ಕೆ ಧರ್ಮರಾಜನ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಭೀಷ್ಮರು ನೀಡಲಿದ್ದಾರೆ. ಶ್ರೀಕೃಷ್ಣಾರ್ಪಣಸ್ತು. ನಾರಾಯಣ ನಾರಾಯಣ ನಾರಾಯಣ.